ओम ज्ञानतिमिरांध्यस्य ज्ञानांजनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धु दीनबन्धु जगत्पते गोपेशा गोपिकाकान्ता राधाकान्त नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्रीकृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंदा। हरे कृष्णा 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 हरे हरे, हरे राम 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 हरे हरे। श्रीमद्भागवतद ಕನ್ನಡ ಅಧ್ಯಯನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಇಂದಿನ ದಿನ ಮೊದಲನೆಯ ಸ್ಕಂದದ 13ನೇ ಅಧ್ಯಾಯವನ್ನು ನಾವು ನೋಡಲಿಕ್ಕಿದ್ದೇವೆ. ಕಳೆದ ವಾರದಲ್ಲಿ ಈ ಅಧ್ಯಾಯದ ಮೊದಲ 28 ಶ್ಲೋಕಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗ ಮುಂದುವರಿಸ್ತಾ 29ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕ ಅಂದರೆ 60ನೆಯ ಶ್ಲೋಕದವರೆಗೆ ಇವತ್ತಿನ ದಿನ ನಾವು ನೋಡಲಿಕ್ಕಿದ್ದೇವೆ. ಕನ್ನಡದ ಶ್ರೀಮದ್ ಭಾಗವತ. श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. ನಾವು ಕಲಿತಾ ಇರುವಂತಹ ಈ ಶ್ರೀಮದ್ ಭಾಗವತದ ಅಧ್ಯಯನ ಇದು ಇಸ್ಕಾನ್ನ ಸಂಸ್ಥಾಪಕ ಆಚಾರ್ಯರಾದಂತಹ ಶ್ರೀ ಶ್ರೀಮದ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರ ಬೋಧನೆಗಳ ಆಧಾರದ ಮೇಲೆ ನಡೀತಾ ಇದೆ. ಇದು ನಮ್ಮ ದೇವಸ್ಥಾನದ ವೆಬ್ಸೈಟ್. ಎಲ್ಲರೂ ಈ ವೆಬ್ಸೈಟ್ನ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳಿ. ಪ್ರತಿ ತಿಂಗಳ ಮೊದಲ ಸೋಮವಾರದ ದಿವಸ 18 ದಿನಗಳ ಭಗವದ್ಗೀತಾ ಅಧ್ಯಯನ ಕಾರ್ಯಕ್ರಮ ಎಲ್ಲಾ ಭಾಷೆಗಳಲ್ಲಿ ಸುಮಾರು 12 ಭಾಷೆಗಳಲ್ಲಿ ನಡೆಯುತ್ತದೆ. ಇದಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ತಮ್ಮ ಬಂಧು ಮಿತ್ರರಿಗೂ ಇದರ ಬಗ್ಗೆ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಯಾರಲ್ಲಿ ಶ್ರೀಮದ್ ಭಾಗವತದ ಪ್ರತಿ ಇಲ್ಲವೋ ಅವರು ಇದನ್ನು ಪಡೆದುಕೊಳ್ಳಬೇಕು. ಕನ್ನಡ ಮತ್ತು ಇತರ ಅನೇಕ ಭಾಷೆಗಳಲ್ಲಿ ಈ ಶ್ರೀಮದ್ ಭಾಗವತದ ಪ್ರತಿಯು ಲಭ್ಯ ಇರ್ತದೆ. ಇವತ್ತಿನ ಅಧ್ಯಯನದ ವಿಚಾರ ಮೊದಲನೆಯ ಸ್ಕಂದದ 13ನೇ ಅಧ್ಯಾಯದ ಎರಡನೆಯ ಭಾಗ 29ನೆಯ ಶ್ಲೋಕದಿಂದ 60ನೆಯ ಶ್ಲೋಕದವರೆಗೆ ಇವತ್ತು ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. 29ನೆಯ ಶ್ಲೋಕ ಪುಸ್ತಕವನ್ನ ದಯವಿಟ್ಟು ಎಲ್ಲರೂ ಕೂಡ ತೆರೆಯಿರಿ. 29ನೆಯ ಶ್ಲೋಕದಲ್ಲಿ ಏನು ವಿಚಾರವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ನೋಡೋಣ. ವಿದುರನು ಯಾವ ಕಾರಣಕ್ಕೋಸ್ಕರ ಹಸ್ತಿನಾಪುರಕ್ಕೆ ತೀರ್ಥಯಾತ್ರೆಯನ್ನ ಮುಗಿಸಿ ಬಂದಿರುವಂತಹದ್ದು ಅನ್ನೋದನ್ನು ನಾವು ಕಳೆದ ವಾರದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ವಿದುರನು ಬಂದಂತಹ ಮೂಲ ಉದ್ದೇಶ ಏನಿದೆ ಅದನ್ನ ಈಡೇರಿಸಲಿಕ್ಕೋಸ್ಕರ ವಿದುರನು ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನ ಹೇಳ್ತಾನೆ. ಧೃತರಾಷ್ಟ್ರ ಗಾಂಧಾರಿ ಮತ್ತು ವಿದುರ ಮೂರು ಜನರು ಕೂಡ ಈಗ ಗೃಹತ್ಯಾಗವನ್ನ ಮಾಡಿ ತಮ್ಮ ಜೀವನದ ಆಧ್ಯಾತ್ಮಿಕ ಜೀವನದ ಮುಂದಿನ ದಾರಿಯನ್ನ ಅವರು ನೋಡಿಕೊಳ್ಳುತ್ತಾರೆ. ಹೀಗೆ ಏವಂ ರಾಜ ವಿದುರೇಣಾನುಜೇನ ಪ್ರಜ್ಞಾಚಕ್ಷುರ್ಬೋಧಿತ ಆಜಮೀಢ ಚಿತ್ವಾ ಸ್ವೇಷೋ ಸ್ನೇಹ ಪಾಶಾಧಿಮ್ನೋ ನಿಶ್ಚಕ್ರಾಮ ಭ್ರಾತೃ ಸಂದರ್ಶಿತತ್ವ. ಹೀಗೆ ಅಜಮೀಢನ ವಂಶದ ಧೃತರಾಷ್ಟ್ರ ಮಹಾರಾಜನು ಅಂತರಂಗ ಜ್ಞಾನದಿಂದ ಅಂದರೆ ತನ್ನ ಪ್ರಜ್ಞೆಯಿಂದ ದೃಢವಾಗಿ ಮನಗಂಡು ತನ್ನ ಗಟ್ಟಿ ಸಂಕಲ್ಪದಿಂದ ಕೌಟುಂಬಿಕ ಸ್ನೇಹದ ಬಲವಾದ ಜಾಲವನ್ನು ಒಮ್ಮೆಗೆ ಕಡಿದು ಹಾಕಿದನು. ಅವನು ಆ ಕೂಡಲೇ ಗ್ರಹವನ್ನು ತ್ಯಜಿಸಿ ಅವನ ತಮ್ಮನಾದ ವಿದುರನ ಮಾರ್ಗದರ್ಶನದ ಮೇರೆಗೆ ಮುಕ್ತಿ ಪಥದಲ್ಲಿ ಸಾಗಿದನು. ಧೃತರಾಷ್ಟ್ರನು ತನ್ನ ಈ ಬಂಧನ ಸಂಸಾರ ಬಂಧನ ಏನಿದೆ ಅದನ್ನ ತೊಳೆದು ಹಾಕಿದ್ದಾನೆ. ಈ ಕೌಟುಂಬಿಕ ಸ್ನೇಹದ ಜಾಲ ಏನಿದೆ ಅದನ್ನ ತೊಳೆದು ಹಾಕಿ ತಾನು ತನ್ನ ಜೀವನದ ಮುಂದಿನ ಭಾಗವನ್ನ ಮುಂದಿನ ಜೀವನಕ್ಕೆ ಅವ ಬೇಕಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಿಕ್ಕೆ ಈಗ
ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ. ಇಲ್ಲಿ ಶ್ರೀ ಪ್ರಭುಪಾದರು ಹೇಳ್ತಾರೆ, ಶುದ್ಧ ಭಕ್ತನ ಒಂದು ಕ್ಷಣದ ಸಂಗದಿಂದಲೂ ಕೂಡ ಪರಿಪೂರ್ಣತೆಯನ್ನು ಸಾಧಿಸಬಹುದು. ಒಬ್ಬ ವ್ಯಕ್ತಿ ಜೀವನದ ಕೊನೆಯ ಭಾಗದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನ ಆಧ್ಯಾತ್ಮಿಕದ ಕುರಿತಾಗಿ ಯೋಚನೆ ಮಾಡಿದ್ರು ಕೂಡ ವಿದುರನಂತಹ ಶುದ್ಧ ಭಕ್ತನ ಒಂದು ಸಂಘ ದೊರಕಿತು ಅಂತ ಹೇಳಿದ್ರೆ ಆ ಒಂದು ಜೀವನದ ಸಾರ್ಥಕ್ಯವನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಅವಕಾಶ ಈಗ ಧೃತರಾಷ್ಟ್ರನಿಗೆ ದೊರಕಿರುವುದರಿಂದ ಆ ವಿದುರನು ಹೇಳಿದಂತಹ ಮಾತಿನ ಪ್ರಕಾರ ಧೃತರಾಷ್ಟ್ರ ಗೃಹತ್ಯಾಗವನ್ನು ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾನೆ. ಹಾಗೆ ಧೃತರಾಷ್ಟ್ರನ ಮಡದಿಯಾದಂತಹ ಗಾಂಧಾರಿ ಆಕೆ ಏನು ಮಾಡಿದ್ಲು? ಪತಿಂ ಪ್ರಯಾಂತಂ ಸುಬಲಸ್ಯ ಪುತ್ರಿ ಪತಿವ್ರತಾ ಚಾನು ಜಗಾಮ ಸಾಧ್ವಿ ಹಿಮಾಲಯಂ ನ್ಯಸ್ತ ದಂಡ ಪ್ರಹರ್ಷಂ ಮನಸ್ವಿನಾಮಿವ ಸತ್ಸಂಪ್ರಹಾರ. ಕಂದಹಾರ್ ಅಥವಾ ಗಾಂಧಾರದ ರಾಜನಾದ ಸುಬಲನ ಪುತ್ರಿಯು ಸಾಧ್ವಿಯು ಪತಿವ್ರತೆಯೂ ಆದ ಗಾಂಧಾರಿ ತನ್ನ ಪತಿ ಹಿಮಾಲಯ ಪರ್ವತಕ್ಕೆ ಹೋಗುತ್ತಿರುವುದನ್ನು ಕಂಡು ತಾನೂ ಅವನನ್ನು ಹಿಂಬಾಲಿಸಿದಳು. ರಣಭೂಮಿಯಲ್ಲಿ ನಾನಾ ಅಪಾಯಗಳನ್ನು ಎದುರಿಸಲು ಸಿದ್ಧರಾದ ಯೋಧರಂತೆ ಧೃತರಾಷ್ಟ್ರನು ಹಿಮಾಲಯ ಪರ್ವತಕ್ಕೆ ಹೋಗಲು ದೃಢ ನಿರ್ಧಾರ ಮಾಡಿದ್ದನು. ಸನ್ಯಾಸ ದಂಡವನ್ನು ಸ್ವೀಕರಿಸಿದವರಿಗೆ ಹಿಮಾಲಯವು ಹರ್ಷದಾಯಕ ಸ್ಥಾನವಾಗಿದೆ. ಇಲ್ಲಿ ಧೃತರಾಷ್ಟ್ರನು ವಾನಪ್ರಸ್ಥಾಶ್ರಮವನ್ನ ಸ್ವೀಕಾರ ಮಾಡ್ತಾ ಇರುವಂತಹದ್ದು, ಹಾಗಾಗಿ ತನ್ನ ಮಡದಿಯನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗುವಂತಹ ಅವಕಾಶ ಇದೆ. ಗಾಂಧಾರಿಯು ತನ್ನ ಪತಿಯನ್ನ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾಳೆ. ಯಾಕಂದ್ರೆ ಪತಿಯು ಮಾಡುವಂತಹ ಯಾವುದೇ ಧರ್ಮಾಚರಣೆ ಇರಲಿ, ಅದರಲ್ಲಿ ಪತ್ನಿಯು ಕೂಡ ತಾನು ಪಾಲ್ಗೊಳ್ಳುವ ಮುಖಾಂತರ ಅದರ ಒಂದು ಫಲವನ್ನ ತಾನು ಕೂಡ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಆ ಸಾಧ್ವಿಯಾದಂತಹ ಪತಿವ್ರತೆಯಾದಂತಹ ಗಾಂಧಾರಿ ಕಂದಹಾರ್ ಈಗಿನ ಅಫ್ಘಾನಿಸ್ತಾನದ ಭಾಗದಲ್ಲಿ ಇರುವಂತಹ ಅಲ್ಲಿಂದ ಬಂದಂತಹ ರಾಣಿ, ಗಾಂಧಾರ ದೇಶದಿಂದ ಬಂದದರಿಂದ ಆಕೆಯ ಹೆಸರು ಗಾಂಧಾರಿ ಅಂತ ಹೇಳ್ತಾರೆ. ಆಕೆಯ ತಂದೆಯ ಹೆಸರು ಸುಬಲ. ಈ ಸುಬಲನ ಮಗಳಾದಂತಹ ಗಾಂಧಾರಿ ಆಕೆ ತಾನು ತನ್ನ ಪತಿಯನ್ನ ಹಿಂಬಾಲಿಸಿಕೊಂಡು ಹೊರಟು ಬಿಡ್ತಾಳೆ. ಮತ್ತು ಈ ಭಗವಂತನ ಮೇಲೆ ಹೆಚ್ಚಿನ ಒಂದು ಅವಲಂಬನೆಯನ್ನ ಹೊಂದಲಿಕ್ಕೆ ಈ ರೀತಿಯಾದಂತಹ ಏಕಾಂಗಿಯಾದಂತಹ ಅಥವಾ ಹಿಮಾಲಯದ ಅಥವಾ ಕಾಡುಗಳಲ್ಲಿ ವಾಸ ಮಾಡುವಂತಹ ಒಂದು ಜೀವನ ಕ್ರಮ ಏನಿದೆ ಅದು ಭಗವಂತನ ಮೇಲೆ ನಾವು ಹೆಚ್ಚು ಹೆಚ್ಚು ಅವಲಂಬನೆಯನ್ನ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. ಮತ್ತು ಆ ಭಗವಂತನಲ್ಲಿ ಇನ್ನು ಹೆಚ್ಚಿನ ವಿಶ್ವಾಸವನ್ನ ಆ ಒಂದು ಭಕ್ತಿಯನ್ನ ಹೊಂದಲಿಕ್ಕೆ ಈ ಎಲ್ಲ ವಾತಾವರಣವು ನಮಗೆ ಪೂರಕವಾಗಿ ಮಾಡಿಕೊಡುತ್ತದೆ. ಆದ್ದರಿಂದ ಇಲ್ಲಿ ಧೃತರಾಷ್ಟ್ರನ ಜೊತೆಗೆ ಗಾಂಧಾರಿಯು ಕೂಡ ಹೊರಟು ನಿಂತಳು. ಮುಂದಕ್ಕೆ ಅವರಿಬ್ಬರು ಅವರು ಮೂವರು ಜನ ಹೋಗಿ ಆಯಿತು. ಹೋಗಿ ಆದ ನಂತರ ಇಲ್ಲಿ ಏನಾಯಿತು? ಈ ಹಸ್ತಿನಾಪುರದಲ್ಲಿ ಬಂದಂತಹ ಬೆಳಗ್ಗೆ ಎದ್ದು ನೋಡುವಾಗ ಯುಧಿಷ್ಠಿರ ಮಹಾರಾಜನಿಗೆ ಮೂರು ಜನ ಕಾಣ್ತಾ ಇಲ್ಲ. ಅಜಾತ ಶತ್ರು ಕೃತ ಮೈತ್ರೋ ಹುತಾಗ್ನಿ ವಿಪ್ರಾನ್ನತ್ವ ತಿಲವೋ ಭೂಮಿ ರುಕ್ಮೈ ಗೃಹಂ ಪ್ರವಿಷ್ಟೋ ಗುರುವಂದನಾಯ ಚ ನ ಚಾಪ ನ ಚಾಪಶ್ಯತ್ ಪತಿರ ಪತಿರೌ ನ ಚಾಪಶ್ಯ ಪತಿತರೌ ಸುಬಲಿಂ ಸೌಬಲಿಂ ಚ. ಅಜಾತ ಶತ್ರುವಾದ ಮಹಾರಾಜ ಯುಧಿಷ್ಠಿರನು ದೇವತಾ ಸ್ತೋತ್ರ ಮಾಡಿ ಸೂರ್ಯದೇವನಿಗೆ ಅಗ್ನಿ ಕಾರ್ಯದಲ್ಲಿ ಹವಿಸ್ಸನ್ನು ಅರ್ಪಿಸಿ ಧಾನ್ಯ ಗೋವು ಭೂಮಿ ಸುವರ್ಣಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ನಮಸ್ಕರಿಸಿ ತನ್ನ ದಿನನಿತ್ಯದ ಪ್ರಾತಃ ಅನುಷ್ಠಾನವನ್ನು ಪೂರೈಸಿದನು. ಆ ಬಳಿಕ ಅವನು ಹಿರಿಯರನ್ನು ವಂದಿಸಲು ಅರಮನೆಯನ್ನು ಪ್ರವೇಶಿಸಿದನು. ಆದರೆ ತನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರನ್ನಾಗಲಿ ಸುಬಲರಾಜನ ಪುತ್ರಿಯಾದ ದೊಡ್ಡವನನ್ನಾಗಲಿ ಕಾಣದಾದನು. ಯುಧಿಷ್ಠಿರ ಮಹಾರಾಜನ ದಿನನಿತ್ಯದ ಕಾರ್ಯಕ್ರಮಗಳು ಹೇಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಗವಂತನ ಸ್ತೋತ್ರವನ್ನ ಮಾಡಿ ಸೂರ್ಯದೇವನಿಗೆ ನಮಸ್ಕರಿಸಿ ಹವಿಸ್ಸನ್ನರ್ಪಿಸಿ ಧಾನ್ಯ ಗೋವು ಭೂಮಿ ಇತರ ಸುವರ್ಣಗಳು ಇವುಗಳನ್ನೆಲ್ಲ ಬ್ರಾಹ್ಮಣನಿಗೆ ನಿತ್ಯವೂ ದಾನ ಮಾಡುವಂತಹದ್ದು ಯುಧಿಷ್ಠಿರ ಮಹಾರಾಜನ ನಿತ್ಯ ಒಂದು ದಿನನಿತ್ಯದ ಅನುಷ್ಠಾನವಾಗಿತ್ತು. ಅದನ್ನೆಲ್ಲ ಮುಗಿಸಿದ ನಂತರ ತನ್ನ ಪ್ರತಿನಿತ್ಯದ ಕಾರ್ಯದಂತೆ ದೊಡ್ಡಪ್ಪ ಚಿಕ್ಕಪ್ಪಂದಿರಿಗೆ ಮತ್ತೆ ತಮ್ಮ ದೊಡ್ಡಮ್ಮನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಅವರು ಬಂದಾಗ ಯುಧಿಷ್ಠಿರ ಮಹಾರಾಜ ಬಂದಾಗ
ಅವರನ್ನ ಕಾಣುವುದಿಲ್ಲ. ಇಲ್ಲಿ ಯುಧಿಷ್ಠಿರನ್ನ ಅಜಾತ ಶತ್ರು ಅಂತ ಕರೆದಿದ್ದಾರೆ. ಯಾಕಂದ್ರೆ ಅವರಿಗೆ ಯುಧಿಷ್ಠಿರನಿಗೆ ಯಾವುದೇ ಶತ್ರುಗಳು ಇರಲಿಲ್ಲ. ಶತ್ರುಗಳು ಈಗ ಯುಧಿಷ್ಠಿರ ಮಹಾರಾಜನಿಗೆ ಯಾರಾದರೂ ಕೆಟ್ಟದ್ದನ್ನ ಬಯಸಿರಬಹುದು ದುರ್ಯೋಧನನಂತವರು, ಆದರೆ ತನಗೆ ಕೆಟ್ಟದ್ದನ್ನ ಬಯಸಿದವರಿಗೂ ಕೂಡ ತಾನು ಒಳಿತನ್ನ ಬಯಸುವಂತಹ ಶ್ರೇಷ್ಠ ಮನೋಭಾವದ ವ್ಯಕ್ತಿ ಯುಧಿಷ್ಠಿರ ಮಹಾರಾಜ. ಆದ್ದರಿಂದ ಅವನನ್ನ ಇಲ್ಲಿ ಅಜಾತ ಶತ್ರು ಅಂತ ಹೇಳಿ ಕರೆದಿದ್ದಾರೆ. ತತ್ರ ಸಂಜಯಮಾಸೀನಂ ಪಪ್ರಚೋದ್ವಿಗ್ನ ಮಾನಸಃ ಗಾವಲ್ಗಣೇಕ್ವಾ ನಸ್ತಾತೋ ವೃದ್ಧೋ ಹೀನಶ್ಚ ನೇತ್ರಯೋ. ಮಹಾರಾಜ ಯುಧಿಷ್ಠಿರನು ವ್ಯಾಕುಲಮಯವಾಗಿ ಅಲ್ಲೇ ಕುಳಿತಿದ್ದ ಸಂಜಯನತ್ತ ತಿರುಗಿ ಕೇಳಿದನು, ಓ ಸಂಜಯ, ಮುದುಕನು ಕುರುಡನು ಆದ ನಮ್ಮ ದೊಡ್ಡಪ್ಪನು ಎಲ್ಲಿದ್ದಾನೆ? ಸಂಜಯ ಹಿಂದಿನಿಂದಲೂ ಕೂಡ ಯುಧಿಷ್ಠಿರ ಧೃತರಾಷ್ಟ್ರ ಮಹಾರಾಜನ ಜೊತೆಗೇ ಇದ್ದಂತಹ ಒಬ್ಬ ವ್ಯಕ್ತಿ. ಭಗವದ್ಗೀತೆಯಲ್ಲಿ ನಾವು ಕಾಣುತ್ತೇವೆ, ಇಡೀ ಸಂಪೂರ್ಣ ಭಗವದ್ಗೀತೆಯನ್ನ ಯುಧಿಷ್ಠಿರ ಮಹಾರಾಜನಿಗೆ ಧೃತರಾಷ್ಟ್ರ ಮಹಾರಾಜನಿಗೆ ತಿಳಿಸಿಕೊಟ್ಟಿರುವಂತಹದ್ದು ಇದೇ ಸಂಜಯನಾಗಿದ್ದಾನೆ. ಹಾಗಾಗಿ ಸಂಜಯ ನಿತ್ಯ ಸಂಗಾತಿ ಧೃತರಾಷ್ಟ್ರ ಮಹಾರಾಜನಿಗೆ. ಆದರೆ ಈ ಕಾಲದಲ್ಲಿ ಧೃತರಾಷ್ಟ್ರನು ಯಾರಿಗೂ ಹೇಳದೆ ತಾನು ಮನೆಯನ್ನ ಬಿಟ್ಟು ಹೊರಟು ಹೋಗಿದ್ದಾನೆ. ಅದನ್ನ ತಿಳಿದುಕೊಳ್ಳಿಕ್ಕೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದಿದ್ರು ಕೂಡ ಸಂಜಯನಿಗೆ ಗೊತ್ತಿರಬಹುದು ಅನ್ನುವಂತಹ ಕಾರಣಕ್ಕಾಗಿ ಯುಧಿಷ್ಠಿರ ಮಹಾರಾಜ ತಾನು ಬಂದು ಇಲ್ಲಿ ಸಂಜಯನ ಹತ್ರ ಕೇಳ್ತಾ ಇದ್ದಾನೆ, ನನ್ನ ದೊಡ್ಡಪ್ಪ ಎಲ್ಲಿದ್ದಾನೆ? ಆತನಿಗೆ ವಯಸ್ಸಾಗಿದೆ, ಕುರುಡನಾಗಿದ್ದಾನೆ, ಅವನು ಮನೆ ಬಿಟ್ಟು ಎಲ್ಲಿಗೆ ಹೋದ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅಂಬಾಚ ಹತ ಪುತ್ರಾರ್ಥ ಪಿತೃವ್ಯಾಕ್ವಾಗತ ಸುಹೃತ್ ಅಪಿ ಮಯ್ಯ ಕೃತ ಪ್ರಜ್ಞೆ ಹತ ಬಂಧು ಸಭಾರ್ಯಯ ಆಶಂಸಮಾನ ಶಮಲಂ ಗಂಗಾಯಾಮ್ ದುಃಖಿತೋಪತ. ನನ್ನ ಹಿತೈಷಿಯಾದ ಚಿಕ್ಕಪ್ಪ ವಿದುರೆಯಲ್ಲಿ ತನ್ನ ಎಲ್ಲ ಮಕ್ಕಳ ಸಾವಿನಿಂದ ಅತ್ಯಂತ ವ್ಯಥೆಗೊಳಗಾದ ತಾಯಿ ಗಾಂಧಾರಿಯಲ್ಲಿದ್ದಾರೆ. ನನ್ನ ದೊಡ್ಡಪ್ಪ ಧೃತರಾಷ್ಟ್ರ ಕೂಡ ತನ್ನ ಎಲ್ಲ ಮಕ್ಕಳ ಮೊಮ್ಮಕ್ಕಳ ಮರಣದಿಂದ ಮಾನಸಿಕವಾಗಿ ಅತಿಯಾಗಿ ನೊಂದಿದ್ದನು. ನಿಸ್ಸಂದೇಹವಾಗಿ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನನ್ನ ಅಪರಾಧಗಳನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿ ಅವನು ತನ್ನ ಹೆಂಡತಿಯೊಂದಿಗೆ ತಾನೂ ಗಂಗೆಯಲ್ಲಿ ಮುಳುಗಿದನೇನು? ಯುಧಿಷ್ಠಿರ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾನೆ, ಏನಾಗಿರಬಹುದು ಅಂತ ಹೇಳಿ. ತಾನು ಕೃತಜ್ಞ ಅಂತ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜನು. ಅಂದ್ರೆ ಪಾಂಡವರು ಸಣ್ಣ ಹುಡುಗರಿದ್ದಾಗ ಅಲ್ಲಿ ಅರಮನೆಯಲ್ಲಿ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟದ್ದು ಒಂದು ರೀತಿಯಲ್ಲಿ ಧೃತರಾಷ್ಟ್ರನೇ. ಯಾಕಂದ್ರೆ ರಾಜನಾಗಿದ್ದವನು, ಒಂದು ದೇಶದಲ್ಲಿ ಏನೇ ಒಳ್ಳೆಯ ಕಾರ್ಯ ಆದರೂ ಕೂಡ ಅದರ ಒಂದು ಶ್ರೇಯಸ್ಸು ಆ ದೇಶದ ರಾಜನಿಗೆ ಸಲ್ಲುತ್ತದೆ. ಯಾಕಂದ್ರೆ ಆ ರಾಜನು ಅಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾನೆ. ಹಾಗೆ ಕೆಟ್ಟದ್ದಾದ್ರೂ ಕೂಡ ಅವನಿಗೆ ಅದರ ಒಂದು ದೋಷವು ಬರ್ತದೆ. ಹಾಗೆ ಈ ಧೃತರಾಷ್ಟ್ರನಿಂದಾಗಿ ನಾವು ನಮ್ಮ ಬಾಲ್ಯವನ್ನು ಸುಖವಾಗಿ ಕಳೆಯಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಅಜಾತ ಶತ್ರುವಾದಂತಹ ಯುಧಿಷ್ಠಿರ ಮಹಾರಾಜ ತಿಳಿಸ್ತಾ ಇದ್ದಾನೆ. ನಾನು ಎಂತಹ ಕೃತಜ್ಞ, ನನ್ನನ್ನ ಸಣ್ಣದಿನಿಂದಲೂ ಇಷ್ಟು ಚೆನ್ನಾಗಿ ಬೆಳೆಸಿದಂತಹ ದೊಡ್ಡಪ್ಪನನ್ನ ನಾನು ಸರಿಯಾಗಿ ನೋಡಿಕೊಳ್ಳಿಕ್ಕಾಗ್ಲಿಲ್ವಲ್ಲ, ನನ್ನ ಒಂದು ವರ್ತನೆಯಿಂದಾಗಿಯೇ ಆತನು ಮನನೊಂದು ಹೊರಟು ಹೋದನೇ ಅಂತ ಹೇಳಿ ಒಂದು ಸಾತ್ವಿಕ ಮನೋಭಾವದ ಯುಧಿಷ್ಠಿರ ಮಹಾರಾಜ, ಎಲ್ಲರ ಬಗ್ಗೆಯೂ ಒಳಿತನ್ನೇ ಯೋಚನೆ ಮಾಡುವಂತಹ ಯುಧಿಷ್ಠಿರನು ಈ ರೀತಿಯಾಗಿ ತಾನು ಸಂತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಪಿತರ್ಯು ಪರತೆ ಪಾಂಡವ್ ಸರ್ವಾನ್ನ ಸುಹೃದಾಶಿಶೂನ್ ಅರಕ್ಷತಾಂ ವ್ಯಸನತಃ ಪಿತೃವ್ಯೋಪಾಗತಾವಿತಃ. ನನ್ನ ತಂದೆ ಪಾಂಡು ಸತ್ತಾಗ ನಾವೆಲ್ಲ ಚಿಕ್ಕ ಮಕ್ಕಳಾಗಿದ್ದೆವು. ಈ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪಂದಿರು ಎಲ್ಲ ಬಗೆಯ ಆಪತ್ತುಗಳಿಂದ ನಮಗೆ ರಕ್ಷಣೆ ನೀಡಿದರು. ಅವರು ಯಾವಾಗಲೂ ನಮ್ಮ ಉತ್ತಮ ಹಿತೈಷಿಗಳಾಗಿದ್ದರು. ಅವರು, ಅಯ್ಯೋ, ಅವರು ಇಲ್ಲಿಂದ ಎಲ್ಲಿಗೆ ಹೋದರು? ಯುಧಿಷ್ಠಿರನು ಹಳೆಯದನ್ನೆಲ್ಲವನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ. ಪಾಂಡವರಿಗೆ ಆ ಕೌರವರಿಂದ ಅಷ್ಟೊಂದು ಅನ್ಯಾಯವಾಗಿದ್ರು ಕೂಡ, ವಿಷ ಹಾಕಿ ಸಾಯಿಸ್ಲಿಕ್ಕೆ ನೋಡಿದ್ದು ಅಥವಾ ಅರಗಿನ ಮನೆಯಲ್ಲಿ ಸುಡ್ಲಿಕ್ಕೆ ನೋಡಿರುವಂತಹದ್ದು ಮತ್ತೆ ಜೂಜಿನ ಸಮಯದಲ್ಲಿ ಆದಂತಹ ಅನ್ಯಾಯ, ಅಷ್ಟೆಲ್ಲ ಆಗಿದ್ರು ಕೂಡ ಯುಧಿಷ್ಠಿರ ಮಹಾರಾಜ ತಾನು ಒಬ್ಬ ಶುದ್ಧ ಭಕ್ತನ ಒಂದು ಗುಣದಂತೆ ಎಲ್ಲರಿಗೂ ಒಳಿತನ್ನೇ ಬಯಸುವಂತಹ ಒಬ್ಬ ವ್ಯಕ್ತಿಯಾಗಿ ಆತನು ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಚಿಂತಿಸ್ತಾ ಇದ್ದಾನೆ. ಸೂತಮುನಿಗಳು ಮುಂದುವರಿಸ್ತಾರೆ ತಮ್ಮ ಮಾತುಗಳನ್ನ. ಸೂತ ಉವಾಚ.
कृपया स्नेहवैक्लव्यात् उत्सुतो विरहकर्षितः आत्मेश्वरं मचक्षाणो न प्रत्याहातिपीडितः। सूतमुनिगळु नुडिदरु, ಅನುಕಂಪ ಮತ್ತು ಮಾನಸಿಕ ಉದ್ವೇಗಗಳಿಂದ ತುಂಬಿದ ಸಂಜಯನು ತನ್ನ ಸ್ವಾಮಿಯಾದ ಧೃತರಾಷ್ಟ್ರನನ್ನು ಕಾಣದೆ ದುಃಖಿತನಾದನು. ಮಹಾರಾಜ ಯುಧಿಷ್ಠಿರನಿಗೆ ಸರಿಯಾಗಿ ಉತ್ತರ ಕೊಡಲು ಶಕ್ತನಾಗಲಿಲ್ಲ. ಇಲ್ಲಿ ಸಂಜಯನಿಗೆ ಯಾವುದೇ ವಿಚಾರಗಳು ಕೂಡ ತಿಳಿದಿಲ್ಲ, ಏನೆಲ್ಲ ನಡೆಯಿತು ಅಂತ ಹೇಳಿ. ಆ ಕಾರಣಕ್ಕಾಗಿ ಆತನು ಸರಿಯಾಗಿ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ, ಮತ್ತೆ ತುಂಬಾ ಉದ್ವೇಗಕ್ಕೆ ಒಳಗಾಗಿದ್ದಾನೆ. ತನ್ನ ಸ್ವಾಮಿಯನ್ನ ಕಳೆದುಕೊಂಡಂತಹ ಸಂಜಯನು ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಉಪದೇಶವನ್ನ ಧೃತರಾಷ್ಟ್ರನಿಗೆ ತಲುಪಿಸುವಾಗ ಧೃತರಾಷ್ಟ್ರನಿಗೆ ಬುದ್ಧಿವಾದವನ್ನ ಹೇಳುವ ರೀತಿಯಲ್ಲಿ ಕೆಲವೊಂದು ಮಾತುಗಳನ್ನು ಹೇಳಿದ್ದ. ಪಾಂಡವರ ವಿಜಯ ನಿಶ್ಚಿತ ಅಂತ ಹೇಳಿ, ಅಂದ್ರೆ ಧೃತರಾಷ್ಟ್ರ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದು ಸಂಜಯನಿಗೂ ಗೊತ್ತಿದೆ. ಆದರೂ ಕೂಡ ಸಂಜಯನು ತನ್ನ ಸ್ವಾಮಿ ನಿಷ್ಠೆಯನ್ನು ಬಿಡಲಿಲ್ಲ, ತಾನು ತನ್ನ ಸ್ವಾಮಿಗೆ ನಿಷ್ಠೆಯಿಂದ ಇದ್ದ. ಹಾಗಾಗಿ ಆ ಸ್ವಾಮಿ ಧೃತರಾಷ್ಟ್ರನು ಈಗ ಒಂದೇ ಸಲಕ್ಕೆ ಆತನು ಇಲ್ಲ ಅಂತ ಹೇಳಿ ಆದಾಗ ಅವನಿಗೆ ಅದನ್ನ ತಡೆದುಕೊಳ್ಳಿಕ್ಕೆ ಬಹಳ ಕಷ್ಟವಾಗ್ತಾ ಇತ್ತು. ವಿಮೃಜ್ಯಾಶ್ರೂಣಿ ಪಾಣಿಭ್ಯಾಂ ವಿಷ್ಟಭ್ಯಾತ್ಮಾನಮಾತ್ಮನ ಅಜಾತ ಶತ್ರುಂ ಪ್ರತ್ಯೂಚೇ ಪ್ರಭೋ ಪಾದಾವನುಸ್ಮರನ್. ಮೊದಲು ಅವನು ಬುದ್ಧಿಪೂರ್ವಕವಾಗಿ ನಿಧಾನವಾಗಿ ತನ್ನ ಮನಸ್ಸನ್ನು ಸಮಾಧಾನಪಡಿಸಿಕೊಂಡನು. ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತನ್ನ ಒಡೆಯ ಧೃತರಾಷ್ಟ್ರನ ಪಾದಗಳನ್ನು ಸ್ಮರಿಸುತ್ತಾ ಅವನು ಮಹಾರಾಜ ಯುಧಿಷ್ಠಿರನಿಗೆ ಉತ್ತರ ನೀಡಲು ಪ್ರಾರಂಭಿಸಿದನು. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ತುಂಬಾ ಶೋಕಕ್ಕೆ ಒಳಗಾದಾಗ, ತುಂಬಾ ಆಘಾತಕ್ಕೊಳಗಾದಾಗ ಒಂದೇ ಸಲಕ್ಕೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದ್ರೆ ಬಾಯಿಯಿಂದ ಬರುವಂತಹ ಮಾತುಗಳು ತುಂಬಾ ಉದ್ವೇಗಪೂರ್ವಕವಾಗಿರುವುದರಿಂದ ಅದು ಸರಿಯಾಗಿ ಇಲ್ಲದೇ ಇರಬಹುದು. ಅದು ನಮ್ಮ ನಿಜವಾದಂತಹ ಉದ್ದೇಶವನ್ನ ಇನ್ನೊಬ್ಬ ವ್ಯಕ್ತಿಗೆ ತಿಳಿಸ್ಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದ್ರೆ ಇಲ್ಲಿ ಸಂಜಯನು ಮಾಡಿದಂತಹ ರೀತಿಯನ್ನು ನಾವು ನೋಡಬೇಕು. ಮೊದಲು ತನ್ನ ಮನಸ್ಸನ್ನ ಅವನು ಸಮಾಧಾನಪಡಿಸಿಕೊಳ್ಳುತ್ತಾನೆ. ತನ್ನ ಬುದ್ಧಿಪೂರ್ವಕವಾಗಿ ತನ್ನ ಬುದ್ಧಿಯನ್ನ ಉಪಯೋಗಿಸಿ ತನ್ನ ಮನಸ್ಸನ್ನ ಶಾಂತವಾಗಿಸಿಕೊಂಡು ನಂತರ ಯುಧಿಷ್ಠಿರ ಮಹಾರಾಜನು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾನೆ. ಮೊದಲನೇದಾಗಿ ತನ್ನ ಸ್ವಾಮಿಯಾದಂತಹ ಧೃತರಾಷ್ಟ್ರನನ್ನ ಸ್ಮರಣೆ ಮಾಡಿ ತನ್ನ ಮಾತುಗಳನ್ನ ಸಂಜಯನು ಪ್ರಾರಂಭ ಮಾಡ್ತಾನೆ. ಸಂಜಯ ಉವಾಚ, ನಾಹಂ ವೇದ ವ್ಯವಸಿತಂ ಪಿತ್ರೋರ್ವಾ ಕುಲನಂದನ ಗಾಂಧಾರ್ಯಾ ವಾ ಮಹಾಬಾಹೋ ಮುಷಿತೋಸ್ಮಿ ಮಹಾತ್ಮಭಿಃ. ಸಂಜಯನು ನುಡಿದನು, ನನ್ನ ಪ್ರಿಯ ಗುರುವಂಶಜನೇ, ನಿನ್ನ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪಂದಿರ ಮತ್ತು ಗಾಂಧಾರಿಯ ಸಂಕಲ್ಪದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಓ ರಾಜನೇ, ನಾನು ಆ ಮಹಾತ್ಮರಿಂದ ವಂಚನೆಗೆ ಒಳಗಾಗಿದ್ದೇನೆ. ಇಲ್ಲಿ ವಂಚನೆ ಅನ್ನೋ ಪದವನ್ನು ಬಳಸಿದ್ದಾರೆ. ಸಂಜಯನು ಹೇಳುವಂಥದ್ದು, ಧೃತರಾಷ್ಟ್ರನು ನನಗೆ ವಂಚಿಸಿದ್ದಾನೆ ಅಂತ ಹೇಳಿ. ಅಂದ್ರೆ ಮನೆ ಬಿಟ್ಟು ಹೋಗುವಾಗ ಹೇಳಿ ಬಿಟ್ಟು ಹೋಗ್ಲಿಲ್ಲ, ಹಾಗೆ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ, ಯಾಕೆ ಹೀಗೆ ಮಾಡಿದ್ರು, ಇದು ವಂಚನೆ ಅಲ್ಲದೆ ಇನ್ನೇನು. ಅಂದ್ರೆ ಇಲ್ಲಿ ಮಹಾತ್ಮರು ಅಂತಾನು ಹೇಳ್ತಾರೆ, ನಾನು ಆ ಮಹಾತ್ಮರಿಂದ ವಂಚನೆಗೊಳಗಾಗಿದ್ದೇನೆ. ಅಂದ್ರೆ ಮಹಾತ್ಮರು ಬೇರೆಯವರನ್ನ ವಂಚಿಸ್ತಾರೆ ಅನ್ನುವುದು ಇದು ಹೇಗೆ ಸಾಧ್ಯ? ಒಂದ ವಂಚನೆ ಮಾಡುವವರು ಅವರು ಶಿಕ್ಷಾರ್ಹರಾಗಿರ್ತಾರೆ, ಆದ್ರೆ ಇಲ್ಲಿ ಮಹಾತ್ಮರು ಆಗಿದ್ದಾರೆ ಜೊತೆಗೆ ಅವರು ವಂಚನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಏನು ಅರ್ಥ? ಇದರ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಆ ಭಗವಂತನ ಪ್ರೀತಿಯನ್ನ ಗಳಿಸ್ಲಿಕ್ಕೋಸ್ಕರ, ತಮ್ಮ ಜೀವನದ ಮುಂದಿನ ಮಹತ್ ಕಾರ್ಯವನ್ನ ಸಾಧಿಸ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ತಾನು ಎಲ್ಲವನ್ನು ಕೂಡ ಇನ್ನೊಬ್ಬರಿಗೆ ತಿಳಿಸದೆ ತನ್ನ ನಿರ್ಧಾರವನ್ನ ತೆಗೆದುಕೊಂಡು ಅದು ತನಗೆ ಉತ್ತಮ ಅಂತ ಹೇಳಿ ಆತನಿಗೆ ಅದು ದೃಢವಾದ ಮೇಲೆ ಆತನು ಆ ದಾರಿಯಲ್ಲಿ ಮುಂದುವರೆದ್ರೆ ಅದರಲ್ಲಿ ಯಾವುದೇ ದೋಷ ಇರುವುದಿಲ್ಲ. ಇಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ದ್ರೋಣಾಚಾರ್ಯರ ಮುಂದೆ ಅಶ್ವತ್ಥಾಮನು ಹತನಾದ ಅಂತ ಹೇಳಿ, ಅಶ್ವತ್ಥಾಮ ಅನ್ನುವಂತ ಆನೆ ಅದು ಹತವಾಯಿತು ಅಂತ ಹೇಳಿ ಹೇಳಬೇಕು ಅಂತ ಯುಧಿಷ್ಠಿರ ಮಹಾರಾಜನಿಗೆ ಹೇಳಿದಾಗ, ಶ್ರೀಕೃಷ್ಣನೇ ಸ್ವತಃ ಹೇಳಿದಾಗ ಯುಧಿಷ್ಠಿರ ಮಹಾರಾಜ ಒಪ್ಪುವುದಿಲ್ಲ. ಇಲ್ಲಿ ಆ ರೀತಿಯಾಗಿ ಯುಧಿಷ್ಠಿರ ಮಾಡದೇ ಇದ್ದುದರಿಂದ ಆತನಿಗೆ ಶಿಕ್ಷೆಯು ದೊರಕ್ತದೆ. ಅಂದ್ರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಆ ಭಗವಂತನ ಪ್ರೀತ್ಯರ್ಥವಾಗಿ ಏನು ಕಾರ್ಯ ಇದೆ ಅದನ್ನು ನಾವು ಮಾಡಬೇಕು, ಅದನ್ನು ಮಾಡೋದ್ರಿಂದಲೇ ನಮಗೆ ಒಳ್ಳೆಯ
ಪ್ರತಿಫಲವು ದೊರಕಲಿಕ್ಕೆ ಸಾಧ್ಯವಾಗ್ತದೆ, ಅದರಿಂದ ಲೋಕ ಕಲ್ಯಾಣವಾಗುತ್ತದೆ. ಹಾಗಾದ್ರೆ ನಿಜವಾದಂತಹ ಸರಿ ತಪ್ಪುಗಳನ್ನು ನಾವು ಹೇಗೆ ತಿಳ್ಕೊಳ್ಬೇಕು, ಯಾವುದರಿಂದ ಭಗವಂತನಿಗೆ ಸಂತುಷ್ಟಿಯಾಗುತ್ತದೋ ಅದುವೇ ಉತ್ತಮ. ಯತ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣಾತಮ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ, ಭಗವದ್ಗೀತೆಯ 18ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹಾಗೆ ಅತಃಪುಂಭಿರ್ ದ್ವಿಜಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವಾನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ನಾವು ನಡೆಸುವಂತಹ ವರ್ಣಾಶ್ರಮ ವಿಭಾಗ ಪಾಲನೆ ಮಾಡಿಕೊಳ್ತು ಬರುವಂತಹ ವರ್ಣಾಶ್ರಮ ವಿಭಾಗ ಏನಿದೆ ಅದು ಕೂಡ ಸಂಸಿದ್ಧಿರ್ ಹರಿತೋಷಣಂ, ಆ ಹರಿಗೆ ತೋಷಣೆ, ಹರಿಯನ್ನ ಪಡೆಯಲಿಕ್ಕೋಸ್ಕರ, ಹರಿಗೆ ಸಂತೋಷವನ್ನು ಉಂಟು ಮಾಡಲಿಕ್ಕೋಸ್ಕರ ಅದನ್ನು ನಾವು ಆಚರಣೆ ಮಾಡಬೇಕು. ಮುಂದುವರಿಸ್ತಾ ಈಗ ಸಂಜಯನಿಗೆ ಉತ್ತರ ಗೊತ್ತಿಲ್ಲ, ಯುಧಿಷ್ಠಿರನಿಗೆ ಮೊದಲೇ ಗೊತ್ತಿಲ್ಲ ಏನಾಯಿತು ಅಂತ ಹೇಳಿ. ಹಾಗಾದ್ರೆ ಉತ್ತರವನ್ನು ಕೊಡುವವರು ಯಾರು? ಯಾರು ಶ್ರೇಷ್ಠರಿದ್ದಾರೆ, ಯಾರು ತ್ರಿಕಾಲ ಜ್ಞಾನಿಗಳಿದ್ದಾರೆ, ಎಲ್ಲವನ್ನು ತಿಳಿದಿದ್ದಾರೆ, ಅವರು ಮಾತ್ರ ಯುಧಿಷ್ಠಿರ ಮಹಾರಾಜನಿಗೆ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತದೆ. ಅಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರು ನಾರದ ಮುನಿಗಳು. ಇಲ್ಲಿ ನಾರದ ಮುನಿಗಳ ಆಗಮನವಾಗುತ್ತದೆ. ಅಥ ಜಗಾಮ ಭಗವಾನ್ ನಾರದ ಸಹ ತುಂಬುರು ಪ್ರತ್ಯುತ್ಥಾಯ ಅಭಿವಾದ್ಯಾಹ ಸಾನುಜೋಭ್ಯರ್ಚ ಯನ್ಮ ಮುನಿಂ. ಸಂಜಯನು ಹಾಗೆ ಮಾತನಾಡುತ್ತಿದ್ದಾಗಲೇ ಶಕ್ತಿ ಸಂಪನ್ನ ಭಗವದ್ಭಕ್ತರಾದ ಶ್ರೀ ನಾರದರು ತಮ್ಮ ತುಂಬುರುವನ್ನು ಹಿಡಿದು ಕಾಣಿಸಿಕೊಂಡರು. ಮಹಾರಾಜ ಯುಧಿಷ್ಠಿರ ಮತ್ತು ಅವನ ತಮ್ಮಂದಿರು ತಮ್ಮ ಆಸನಗಳಿಂದ ಎದ್ದು ನಿಂತು ಪ್ರಣಾಮ ಸಲ್ಲಿಸಿ ಯುಕ್ತ ರೀತಿಯಲ್ಲಿ ಅವರನ್ನು ಬರಮಾಡಿಕೊಂಡರು. ಇಲ್ಲಿ ನಾರದ ಮುನಿಗಳನ್ನ ಭಗವಾನ್ ಅಂತ ಕರೆದಿದ್ದಾರೆ. ಭಗವಾನ್ ಅನ್ನುವ ಪದದ ಅರ್ಥವನ್ನು ನಾವು ಹಿಂದೆ ನೋಡಿದ್ದೇವೆ. ಆರು ರೀತಿಯ ಭಗಗಳನ್ನ ಸಂಪೂರ್ಣವಾಗಿ ಹೊಂದಿರುವ ವ್ಯಕ್ತಿಯೇ ಭಗವಾನ್, ಅದು ಭಗವಂತನು ಮಾತ್ರ, ಶ್ರೀಕೃಷ್ಣ, ಭಗವಾನ್ ಶ್ರೀಕೃಷ್ಣ ಅಂತ ಹೇಳಿ ನಾವು ಹೇಳ್ತೇವೆ. ಭಗವಾನ್ ಸಾಕ್ಷಾತ್ಕಾರ, ಸಂಪೂರ್ಣ ಸಾಕ್ಷಾತ್ಕಾರ ಇತ್ಯಾದಿ ವಿಚಾರಗಳನ್ನು ನಾವು ತಿಳಿದಿದ್ದೇವೆ. ಹಾಗಾದ್ರೆ ಈ ಭಗವಾನ್ ಅನ್ನುವ ಪದವನ್ನು ನಾವು ನಾರದ ಮುನಿಗಳಿಗೆ ಯಾಕೆ ಬಳಸಿದ್ದೇವೆ? ಯಾಕಂತ ಹೇಳಿದ್ರೆ ಭಗವಂತನು ಶ್ರೀಕೃಷ್ಣನ ಶುದ್ಧ ಭಕ್ತ, ಆಪ್ತ ಭಕ್ತನಾಗಿದ್ದಾನೆ. ಆದ್ದರಿಂದ ಆ ಭಗವಂತನ ಏನು ಸಂಪತ್ತುಗಳಿವೆಯೋ ಅವುಗಳನ್ನ ಭಗವಂತನು ತನ್ನ ಭಕ್ತರಿಗೆ ಸಮಾನವಾಗಿ ಹಂಚುತ್ತಾನೆ. ತನ್ನ ಭಕ್ತರಿಗೆ ಬೇಕಾದ್ದೆಲ್ಲವನ್ನು ತಾನು ಕೊಡುತ್ತೇನೆ ಅನ್ನುವುದನ್ನ ಭಗವಂತನೇ ಸ್ವತಃ ಹೇಳಿದ್ದಾನೆ. ಆದ್ರಿಂದ ಆ ಭಗವಂತನನ್ನ ಹೇಗೆ ನಾವು ಭಗವಾನ್ ಅಂತ ಹೇಳಿ ಕರೆಯುತ್ತೇವೋ, ಹಾಗೆಯೇ ಆ ಭಗವಂತನ ಶುದ್ಧ ಭಕ್ತರು ಯಾರಿದ್ದಾರೆ ಅವರನ್ನು ಕೂಡ ನಾವು ಭಗವಾನ್ ಅಂತ ಹೇಳಿ ಕರೆಯಬಹುದು. ಯಾಕಂದ್ರೆ ಭಗವಂತನ ಭಕ್ತಿ ಯಾರಲ್ಲಿರ್ತದೋ ಅವರಲ್ಲಿ ಆ ಭಗವಂತನಲ್ಲಿರುವಂತಹ ಎಲ್ಲಾ ಸದ್ಗುಣಗಳು ಕೂಡ ಇರ್ತವೆ ಅನ್ನುವುದು ನಮಗೆ ಈಗಾಗಲೇ ತಿಳಿದಿದೆ. ನಾರದ ಮುನಿಗಳು ಬಂದ್ರು, ಬಂದಾಗ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾರೆ. ತಮ್ಮ ಆಸನಗಳಿಂದ ಎದ್ದು ನಿಂತವರಿಗೆ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಅವರಲ್ಲಿ ಯುಧಿಷ್ಠಿರ ಮಹಾರಾಜನು ಹೇಳ್ತಾನೆ, ಯುಧಿಷ್ಠಿರ ಉವಾಚ ನಾಹಂ ವೇದ ಗತಿಂ ಪಿತ್ರೋರ್ ಭಗವಾನ್ ಕ್ವ ಕೃತಾವಿತಃ ಅಂಬಾವಾ ಹತ ಪುತ್ರಾರ್ವಾ ಕ್ವಾಗತ ಚ ತಪಸ್ವಿನಿ. ಮಹಾರಾಜ ಯುಧಿಷ್ಠಿರನು ಹೇಳಿದನು, ಓ ದೈವಿಕ ವ್ಯಕ್ತಿಯೇ, ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿ ಇಬ್ಬರು ಎಲ್ಲಿಗೆ ಹೋದರೆಂದು ತಿಳಿದಿಲ್ಲ. ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖಕ್ಕೆ ಒಳಗಾಗಿರುವ ವ್ರತನಿಷ್ಠಳಾದ ನನ್ನ ದೊಡ್ಡಮ್ಮನಿಗೂ ನನಗೆ ಕಾಣುತ್ತಿಲ್ಲ. ಚಿಕ್ಕಪ್ಪ ದೊಡ್ಡಪ್ಪ ಇಬ್ರು ಕಾಣ್ತಾ ಇಲ್ಲ, ದೊಡ್ಡಮ್ಮ ಗಾಂಧಾರಿ ಕೂಡ ಕಾಣ್ತಾ ಇಲ್ಲ, ಎಲ್ಲಿ ಹೋದರು? ಇದು ಯುಧಿಷ್ಠಿರನು ನಾರದರಲ್ಲಿ ಇಟ್ಟಂತಹ ಪ್ರಶ್ನೆ. ಕರ್ಣಧಾರ ಇವಾಪಾರೇ ಭಗವಾನ್ ಪಾರದರ್ಶಕ ಅತಾಪಭಾಷೆ ಭಗವಾನ್ ನಾರದೋ ಮುನಿಸತ್ತಮಃ. ಕರ್ಣಧಾರ, ಕರ್ಣಧಾರ ಅಂತ ಹೇಳಿದ್ರೆ ಒಂದು ಹಡಗಿನ ನಾಯಕ ಅಂತ ಹೇಳಿ ಅರ್ಥ. ತಾವು ವಿಶಾಲ ಸಾಗರದಲ್ಲಿ ಹಡಗಿನ ನಾಯಕರಂತೆ ಇದ್ದೀರಿ, ನೀವು ನಮ್ಮ ಗುರಿಯತ್ತ ದಾರಿ ತೋರಿಸಬಲ್ಲಿರಿ. ಹೀಗೆ ಸಂಬೋಧಿಸಿದಾಗ ದೈವಿಕ ವ್ಯಕ್ತಿತ್ವವುಳ್ಳ ಮತ್ತು ಕೃಷ್ಣ ಮತ್ತು ತತ್ವಜ್ಞ ಭಕ್ತರಲ್ಲಿ ಅತಿಶ್ರೇಷ್ಠರಾದ ದೇವರ್ಷಿ ನಾರದರು ಮಾತನಾಡಲಾರಂಭಿಸಿದರು. ಯುಧಿಷ್ಠಿರ ಮಹಾರಾಜನ ಪ್ರಶ್ನೆಗೆ ನಾರದರು ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಜೀವನದ ಪ್ರಯಾಣದ
ಒಂದು ನಾಯಕ ಅದರ ಒಂದು ಅದನ್ನು ನಡೆಸುವಂತಹ ಜೀವನವನ್ನು ಹಡಗಿಗೊಳಿಸಿದರೆ ಅದನ್ನು ನಡೆಸುವಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ನಾರದ ಮುನಿಗಳಂತಹ ಶುದ್ಧ ಭಕ್ತರು. ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿದೆ. ಅವರು ನಡೆಸಿದಂತಹ ದಾರಿಯಲ್ಲಿ ನಾವು ನಡೆದರೆ ನಮ್ಮ ಜೀವನವು ಸಾರ್ಥಕವಾಗುವುದು ಖಂಡಿತ. ನಾರದ ಮುನಿಗಳು ತಮ್ಮ ಮಾತುಗಳನ್ನ ಮುಂದುವರಿಸುತ್ತಾರೆ. ನಾರದ ಉವಾಚ ಮಾ ಕಂಚನ ಶುಚೋ ರಾಜನ್ ಯದೀಶ್ವರ ವಶಂ ಜಗತ್ ಲೋಕಾ ಸಪಾಲಾ ಯಸ್ಯೇ ಮೇ ವಹಂತಿ ಬಲಿಮಿ ಶಿಶು ಸಾ ಸಂಯುಕ್ತಿ ಭೂತಾನಿ ಸಾ ಏವ ವಿನ ವಿನ ವಿಯುನಕ್ತಿ ಚ. ನಾರದ ಮುನಿಗಳು ಕೆಲವೊಂದು ಉದಾಹರಣೆಗಳನ್ನು ತೆಗೆದುಕೊಂಡು ಇಲ್ಲಿ ಯುಧಿಷ್ಠಿರ ಮಹಾರಾಜನಿಗೆ ಸಾಂತ್ವನವನ್ನ ಅರ್ಪಿಸ್ತಾ ಇದ್ದಾನೆ. ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಸಾಂತ್ವನವನ್ನ ಅರ್ಪಿಸ್ತಾ ಇದ್ದಾರೆ. ಶ್ರೀ ನಾರದರು ನುಡಿದರು, ಓ ಧರ್ಮಿಷ್ಠನಾದ ರಾಜನೇ, ಯಾರಿಗಾಗಿಯೂ ಶೋಕಿಸಬೇಡ. ಪ್ರತಿಯೊಬ್ಬರೂ ಸರ್ವಶ್ರೇಷ್ಠನಾದ ಭಗವಂತನ ನಿಯಂತ್ರಣಕ್ಕೊಳಪಟ್ಟಿದ್ದಾರೆ. ಆದ್ದರಿಂದ ಎಲ್ಲಾ ಜೀವಿಗಳು ಮತ್ತು ಅವರ ನಾಯಕರು ಸುರಕ್ಷಿತವಾಗಿರಲು ಪೂಜೆ ಸಲ್ಲಿಸುತ್ತಿದ್ದಾರೆ. ಅವನೇ ಅವರೆಲ್ಲರನ್ನು ಬಿಟ್ಟು ಒಟ್ಟುಗೂಡಿಸುತ್ತಾನೆ, ಅವರನ್ನು ಚದುರಿಸುತ್ತಾನೆ. ನಾರದರು ಹೇಳ್ತಾರೆ, ಎಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆಯೇ ನಡೀತಾ ಇರುವಂತಹದ್ದು. ಯಾರು ಜೊತೆ ಸೇರಬೇಕು, ಯಾರು ಬೇರೆಯಾಗಬೇಕು ಇತ್ಯಾದಿಗಳನ್ನು ಅವನೇ ನಡೆಸುವ ಕಾರಣದಿಂದಾಗಿ ಅದರಲ್ಲಿ ನಮ್ಮ ಹಸ್ತಕ್ಷೇಪವು ನಡೆಯುವುದಿಲ್ಲ. ಆದ್ರಿಂದ ವಾಸ್ತವ ಸಂಗತಿಯನ್ನು ಅರ್ಥ ಮಾಡಿಕೊಂಡು ವ್ಯಕ್ತಿಯು ಸಮಾಧಾನ ಪಟ್ಟುಕೊಳ್ಳಿಕ್ಕೆ ಕಲಿತುಕೊಳ್ಳಬೇಕು. ಹೀಗೆ ನಾರದ ಮುನಿಗಳು ತಮ್ಮ ಮಾತುಗಳನ್ನ ಪ್ರಾರಂಭಿಸಿದ್ರು. ನಂತರ ಅವರು ಎರಡು ಸಾದೃಶ್ಯವನ್ನ ಹೇಳ್ತಾರೆ 42 ಮತ್ತು 43ನೇ ಶ್ಲೋಕಗಳಲ್ಲಿ. ಯಥಾ ಗಾವೋ ನಸಿ ಪ್ರೋತ ಸ್ತಂಸ್ತ್ಯಾಂ ವಧ್ಯಾಶ್ಚ ಥಾಮಭಿಹಿ ವಾಕ್ತವ್ಯಾಂ ನಾಮಭಿರ್ತ್ಯಥ ವಹಂತಿ ಬಲಿಮೀಶಿಶು. ಮೂಗುದಾರ ಹಾಕುವುದರಿಂದ ಗೋವು ಹೇಗೆ ಬಂಧಿತವಾಗಿರುತ್ತದೆಯೋ ಹಾಗೆ ಮನುಷ್ಯ ಜೀವಿಯು ನಾನಾ ಬಗೆಯ ವೇದೋಕ್ತ ಕಟ್ಟಳೆಗಳಿಂದ ಭಗವಂತನ ಶಾಸನವನ್ನು ಪಾಲಿಸಲು ಬಂಧಿತನಾಗುತ್ತಾನೆ. ಒಂದು ಗೋವು, ಅದಕ್ಕೆ ಮೂಗುದಾರ ಹಾಕ್ತಾರೆ, ಯಾಕಂದ್ರೆ ಅದನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ. ಅದರ ಮುಖಾಂತರ ಒಂದು ದಾರದ ಮುಖಾಂತರ ನಾವು ಅದು ಎಲ್ಲಿ ಹೋಗಬೇಕು ಅನ್ನೋದನ್ನ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆಯೇ ಮನುಷ್ಯ ಜೀವಿಗೂ ಕೂಡ ಒಂದು ಮೂಗುದಾರ ಇದೆ. ಅದು ಏನು ಅಂತ ಹೇಳಿದ್ರೆ ವೇದಗಳಲ್ಲಿ ಕೊಟ್ಟಿರುವಂತಹ ಕಟ್ಟಳೆಗಳು, ವೇದಗಳಲ್ಲಿ ಕೊಟ್ಟಿರುವಂತಹ ವಿಧಿ ನಿಷೇಧಗಳು, ಈ ವಿಧಿ ನಿಯಮಗಳು, ಇವುಗಳನ್ನ ನಾವು ಪಾಲನೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಅದಕ್ಕೆ ವಿರುದ್ಧವಾಗಿ ಹೋದ್ರೆ ನಮಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ. ಹೀಗೆ ಮನುಷ್ಯನು ಭಗವಂತನ ನಿಯಮಗಳಿಗೆ ಅಧೀನನಾಗಿದ್ದಾನೆ ಅನ್ನುವುದನ್ನ ನಾರದ ಮುನಿಗಳು ಯುಧಿಷ್ಠಿರನಿಗೆ ಮನದಟ್ಟು ಮಾಡಿಸ್ಲಿಕ್ಕೆ ತಿಳಿಸಿಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮುಂದಕ್ಕೆ ಇನ್ನೊಂದು ಶ್ಲೋಕವನ್ನ, ಇನ್ನೊಂದು ಸಾದೃಶ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಥಾ ಕ್ರೀಡೋಪಸ್ಕರಾಣಾಂ ಸಂಯೋಗ ಮಿಗಮಾವಿಹ ಇಚ್ಛಯಾ ಕ್ರೀಡಿತೋ ಸ್ಯಾತಾಂ ತಥೈವೇಷೇಚ್ಛಯಾ ನೃಣಾಂ. ಆಟಗಾರನು ತನ್ನ ಮಧುರ ಇಚ್ಛೆಗೆ ಅನುಗುಣವಾಗಿ ಆಟಿಕೆಗಳನ್ನು ಜೋಡಿಸುತ್ತಾನೆ ಮತ್ತು ಬೇರ್ಪಡಿಸುತ್ತಾನೆ. ಅಂತೆಯೇ ಭಗವಂತನ ಪರಮೇಚ್ಛೆ ಮನುಷ್ಯರನ್ನು ಒಟ್ಟುಗೂಡಿಸುತ್ತದೆ ಮತ್ತು ಬೇರ್ಪಡಿಸುತ್ತದೆ. ಭಗವಂತನ ಒಂದು ಯೋಜನೆ ಏನಿದೆ ಅದಕ್ಕೆ ಸರಿಯಾಗಿ ಎಲ್ಲರೂ ಜೀವನವನ್ನ ನಡೆಸುವಂತಹದ್ದು. ಒಂದು ಆಟಗಾರ ಅಥವಾ ಒಂದು ಆಟವಾಡುವ ಮಗು ಎಲ್ಲ ಆಟಿಕೆಗಳನ್ನ ಒಮ್ಮೆ ಒಟ್ಟುಗೂಡಿಸುತ್ತದೆ ಮತ್ತೆ ಬೇರ್ಪಡಿಸುತ್ತದೆ, ಹಾಗೆ ಭಗವಂತನು ಕೂಡ ಹಾಗೆ ರೀತಿಯಾಗಿ ಮಾಡ್ತಾ ಇರ್ತಾನೆ ಅನ್ನುವುದನ್ನ ಇಲ್ಲಿ ನಾರದ ಮುನಿಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಟಗಾರ ಮತ್ತೆ ಆಟಿಕೆಯ ಒಂದು ಉದಾಹರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಯನ್ಮನ್ಯಸೆ ಧ್ರುವಂ ಲೋಕಂ ಅಧ್ರುವಂ ವಾ ನ ಚೋಭಯಂ ಸರ್ವಥಾ ನಹಿ ಶೋಚ್ಯಾಸ್ತೆ ಸ್ನೇಹ ಧನ್ಯತ್ರ ಮೋಹಜಾತ್. ಓ ರಾಜನೇ, ನೀನು ಆತ್ಮವನ್ನು ನಿತ್ಯ ತತ್ವವೆಂದೋ ಅಥವಾ ಐಹಿಕ ದೇಹವನ್ನು ನಶ್ವರವೆಂದೋ ಎಲ್ಲವೂ ನಿರಾಕಾರ
ಪರಂಪರ ತತ್ವ ಸತ್ಯದಲ್ಲಿ ಇರುವುದೆಂದೋ ಅಥವಾ ಎಲ್ಲವೂ ಜಡ ಮತ್ತು ಚೇತನಗಳ ಅನಿರ್ವಚನೀಯ ಸಂಯೋಗವೆಂದು ಹೇಗಾದರೂ ಪರಿಗಣಿಸು, ಎಲ್ಲ ಸನ್ನಿವೇಶಗಳಲ್ಲೂ ಮಾಯಾಮೋಹದ ಕಾರಣದಿಂದ ಅಗಲಿಕೆಯ ಭಾವನೆ ಉಂಟಾಗುತ್ತವೆಯೇ ವಿನಃ ಹೆಚ್ಚೇನೂ ಅಲ್ಲ. ಇಲ್ಲಿ ಹೇಗೆ ಶ್ರೀಕೃಷ್ಣನು ಅರ್ಜುನನಿಗೆ ಭಗವದ್ಗೀತೆಯ ಬೋಧನೆಯನ್ನು ನೀಡಿದ್ನೋ ಅದೇ ರೀತಿಯಾದಂತಹ ಬೋಧನೆ ಆತ್ಮತತ್ವದ ಕುರಿತಾಗಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಶರೀರ ಅನ್ನುವಂಥದ್ದು ನಶ್ವರ, ಜೀವಾತ್ಮ ಅನ್ನುವಂಥದ್ದು ಶಾಶ್ವತ. ಜೀವಾತ್ಮದ ಮುಂದಿನ ಗುರಿಯನ್ನು ನಾವು ನೋಡಲಿಕ್ಕೆ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನಾರದ ಮುನಿಗಳ ಒಂದು ಮಾತು. ತಸ್ಮಾತ್ ಜಗ್ ಹ್ಯಂಗ ವೈಕ್ಲವ್ಯಂ ಅಜ್ಞಾನ ಕೃತಮಾತ್ಮನಃ ಕಥಂ ತ್ವನಾಥ ಕೃಪಣ ವರ್ತೇರಂಸ್ತೆ ಚ ಮಾಮಿ ವಿನಾ. ಆದ್ದರಿಂದ ಆತ್ಮದ ಜ್ಞಾನದಿಂದ ಆತ್ಮದ ಅಜ್ಞಾನದಿಂದ ಉಂಟಾದ ಆತಂಕವನ್ನು ತ್ಯಜಿಸು. ಈಗ ನೀನು ಅಸಹಾಯಕರಾದ ಆ ಬಡಜೀವಿಗಳಿಗೆ ನೀನಿಲ್ಲದೆ ಹೇಗೆ ಇರುವರೆಂದು ಯೋಚಿಸುತ್ತಿರುವೆ. ಯುಧಿಷ್ಠಿರ ಮಹಾರಾಜನ ಬೇಸರ ಚಿಂತೆಗೆ ಕಾರಣ ಏನು ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿ ಬೇಕಾದಂತಹ ವ್ಯವಸ್ಥೆ ಇರುವುದಿಲ್ಲ. ಕಾಡಿಗೆ ಹೋದ್ರೆ ಆ ಕಾಡಿನ ಜೀವನ ಅಂತ ಹೇಳಿದ್ರೆ ಅದು ತುಂಬಾ ಕಷ್ಟಕರವಾದಂತಹದ್ದು, ಅದರಲ್ಲಿ ಹೇಗೆ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅನ್ನುವಂತಹ ಒಂದು ಚಿಂತನೆಯಲ್ಲಿಯೇ ಯುಧಿಷ್ಠಿರ ಮಹಾರಾಜ ಇರಬೇಕಾದ್ರೆ ನಾರದ ಮುನಿಗಳು ಹೇಳ್ತಾರೆ, ಇದರ ಬಗ್ಗೆ ನೀನು ಯೋಚನೆ ಮಾಡುವಂತಹ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅದನ್ನು ಇಲ್ಲಿ ಮುಂದಿನ ಶ್ಲೋಕ ಅಂದ್ರೆ 46ನೆಯ ಶ್ಲೋಕದಲ್ಲಿ ತಿಳಿಸ್ತಾರೆ. ಕಾಲಕರ್ಮ ಗುಣಾಧೀನೋ ದೇಹೋಯಂ ಪಾಂಚಭೌತಿಕಃ ಕಥಮನ್ಯಾಂಸ್ತು ಗೋಪಾಯೇ ಸರ್ಪಗ್ರಸ್ತೋ ಯಥಾ ಪರಂ. ಪಂಚಭೂತಗಳಿಂದ ನಿರ್ಮಿತವಾದ ಈ ಐಹಿಕ ಸ್ಥೂಲ ಶರೀರವು ಆಗಲೇ ಶಾಶ್ವತ ಕಾಲ ಕರ್ಮ ಮತ್ತು ತ್ರಿಗುಣಗಳ ನಿಯಂತ್ರಣಕ್ಕೆ ಒಳಪಟ್ಟಿದೆ. ಹೀಗಿರುವಾಗ ಸರ್ಪದ ಹೆಡೆಯಲ್ಲಿ ಸಿಲುಕಿರುವ ಅದು ಇತರರನ್ನು ಹೇಗೆ ತಾನೇ ರಕ್ಷಿಸಿತು? ತ್ರಿಗುಣಗಳು ಸತ್ವ ರಜಸ್ಸು ತಮಸ್ಸು, ಈ ಕಾಲ ಮತ್ತು ಕರ್ಮ ಇತ್ಯಾದಿಗಳು ಸ್ಥೂಲ ಶರೀರವನ್ನ ಬಂಧಿಸಿಟ್ಟಿವೆ. ಸರ್ಪದ ದವಡೆಯಲ್ಲಿ ಸಿಲುಕಿರುವಂತಹ ಒಬ್ಬ ವ್ಯಕ್ತಿ ಆತನು ಬೇರೆಯವರಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿಯಾಗಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಧರ್ಮದ ಕುರಿತಾಗಿ ಬೋಧನೆಯನ್ನು ಕೂಡ ಜೊತೆಯಲ್ಲಿಯೇ ನೀಡುತ್ತಾ ಇದ್ದಾನೆ. 47ನೆಯ ಶ್ಲೋಕ ಇದು ಬಹಳ ಮುಖ್ಯವಾದಂತಹ ಶ್ಲೋಕ. ಅಹಸ್ತಾನಿ ಸಹಸ್ತಾನಾಂ ಅಪಾದಾನಿ ಚತುಷ್ಪದಾಂ ಫಲ್ಗೂಣಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಕೈಗಳಿಲ್ಲದವು ಕೈಗಳಿರುವುದರ ಬೇಟೆಯಾಡುತ್ತವೆ, ಪಾದಗಳಿಲ್ಲದವು ಚತುಷ್ಪಾದಿಗಳ ಬೇಟೆಯಾಗುತ್ತವೆ. ದುರ್ಬಲರು ಸುಬಲರ ಜೀವನಾಧಾರವಾಗಿರುತ್ತಾರೆ. ಒಂದು ಜೀವ ಇನ್ನೊಂದರ ಆಹಾರವಾಗಿರುವುದೇ ಸಾಮಾನ್ಯ ನಿಯಮವಾಗಿದೆ. ಸಮಾಜದಲ್ಲಿ ನಾವು ಬದುಕಬೇಕು ಅಂತ ಹೇಳಿದ್ರೆ ಒಬ್ಬರೇ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಪರಸ್ಪರ ಸಹಾಯ ಮಾಡ್ತಾ ಒಂದು ಸಹಬಾಳ್ವೆಯಿಂದ ಬದುಕಬೇಕಾಗುತ್ತದೆ. ಅದರ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಹೇಗಿದೆ ಅಂತ ಹೇಳಿದ್ರೆ ಅಹಸ್ತಾನಿ ಸಹಸ್ತಾನ, ಯಾವುದು ಕೈಗಳಿಲ್ಲದೆ ಇರುವಂತಹ ಜೀವಿಗಳು ಇರ್ತಾರೋ ಅವುಗಳನ್ನ ಕೈಗಳಿರುವಂತಹ ಜೀವಿಗಳು ಬೇಟೆಯಾಡ್ತವೆ. ಕೈಗಳಿಲ್ಲದವು ಕೈಗಳಿರುವವರ ಬೇಟೆಯಾಗುತ್ತವೆ, ಅಂದ್ರೆ ಅವುಗಳಿಗೆ ಆಹಾರವಾಗುತ್ತವೆ. ಹಾಗೆ ಪಾದಗಳು ಇಲ್ಲದೇ ಇರುವಂತಹ ಜೀವಿಗಳು ಯಾವುದಕ್ಕೆ ಪಾದ ಇದೆಯೋ ಅವುಗಳಿಗೆ ಆಹಾರವಾಗುತ್ತವೆ, ಬೇಟೆಯಾಗುತ್ತವೆ. ಈ ಸಬಲರು ದುರ್ಬಲರು ಯಾರಿರ್ತಾರೆ ಅವರು ದುರ್ಬಲರಿಗೆ ಜೀವನಾಧಾರವಾಗುತ್ತಾರೆ. ಈ ರೀತಿ ಸಮಾಜದಲ್ಲಿ ಈ ಪ್ರಪಂಚದಲ್ಲಿ ನಡೀತಾ ಇರುವಂಥದ್ದೇ ಹೀಗೆ. ಹಾಗಾಗಿ ನೀವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಆ ಒಂದು ಧೃತರಾಷ್ಟ್ರನ ಜೊತೆಗೆ ರಾಷ್ಟ್ರ ಮತ್ತು ಆತನ ಜೊತೆಗೆ ಹೋಗಿರುವಂತಹ ಗಾಂಧಾರಿ ಇವರಿಬ್ಬರು ಕೂಡ ಸುರಕ್ಷಿತವಾಗಿ ಇರ್ತಾರೆ. ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ಅವರ ಮೇಲೆ ಇದೆ ಅಂತ ಹೇಳಿ ನಾರದ ಮುನಿಗಳು ಅಲ್ಲಿ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. 48ನೆಯ ಶ್ಲೋಕ. ತದಿದಂ ಭಗವಾನ್ ರಾಜನ್ ಏಕ ಆತ್ಮಾತ್ಮಾನಂ ಸ್ವದೃಕ್ ಅಂತರೋ ಅಂತರೋ ಭಾತಿ ಪಶ್ಯತಂ ಮಾಯೆಯೋರುಢ.
ಮಾಯೆಯೋರುಧ ಅನುವಾದ ಓ ರಾಜನೇ ಆದ್ದರಿಂದ ನೀನು ಏಕನಾದ ಅದ್ವಿತೀಯನಾದ ಸರ್ವಶ್ರೇಷ್ಠ ಭಗವಂತನನ್ನು ಮಾತ್ರ ನೋಡಬೇಕು ಅವನು ತಾನೇ ಸ್ವತಃ ವಿಭಿನ್ನ ವ್ಯಕ್ತಿಗಳಾಗಿ ತೋರುತ್ತಾನೆ ಅವನು ಅಂತರಂಗ ಬಹಿರಂಗಗಳೆರಡರಲ್ಲೂ ಇದ್ದಾನೆ ಇಲ್ಲಿ ಭಗವಂತನನ್ನು ನಾವು ಎಲ್ಲ ಕಡೆಯೂ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ ಅವನು ನಮ್ಮೊಳಗೂ ಇದ್ದಾನೆ ನಮ್ಮ ಹೊರಗೂ ಇದ್ದಾನೆ ನಮ್ಮ ಒಳಗೆ ಆತನು ಪರಮಾತ್ಮ ರೂಪಿಯಾಗಿದ್ದಾನೆ ಹಾಗೆ ನಮ್ಮ ಹೊರಗೆ ಭಗವಂತನು ನಾನಾ ರೂಪಗಳಲ್ಲಿ ನಮಗೆ ಆತನ ಲೀಲೆಗಳನ್ನು ಮಾಡಿ ತೋರಿಸಿದ್ದಾನೆ ಹೀಗೆ ವಿಭಿನ್ನವಾದಂತಹ ರೂಪಗಳಲ್ಲಿ ಕಾಣುವಂತಹ ಭಗವಂತನ ಭಗವಂತನು ಭಗವಂತನನ್ನು ತಿಳಿದುಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನವನ್ನ ಪಡಬೇಕೆ ವಿನಃ ಬೇರೆ ವಿಚಾರಗಳ ಬಗ್ಗೆ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಅನ್ನುವುದು ನಾರದರ ಮಾತಾಗಿದೆ ಅಂತರಂಗ ಬಹಿರಂಗಗಳೆರಡರಲ್ಲೂ ಶ್ರೀಕೃಷ್ಣನನ್ನ ಧ್ಯಾನಿಸು ಅನ್ನುವಂಥದ್ದು ನಾರದರ ಉಪದೇಶ 49ನೆಯ ಶ್ಲೋಕ ಸೋಯಮದ್ಯ ಮಹಾರಾಜ ಭಗವಾನ್ ಭೂತ ಭಾವನಃ ಕಾಲರೂಪೋವತೀರ್ಣೋಸ್ಯಾಂ ಅಭಾವಾಯ ಅಸುರದ್ವಿಷಾಂ ದೇವೋತ್ತಮ ಪರಮಪುರುಷನಾದ ಭಗವಾನ್ ಶ್ರೀಕೃಷ್ಣನು ಜಗತ್ತಿನಿಂದ ಮತ್ಸರಿಗಳನ್ನು ಹೊರಹಾಕಲು ಈಗ ಕಾಲರೂಪನಾಗಿ ಧರೆಗೆ ಅವತರಿಸಿದ್ದಾನೆ ಭಗವಂತನನ್ನ ಯಾರು ಭಕ್ತಿಯಿಂದ ಪ್ರೀತಿಯಿಂದ ಕಾಣುವುದಿಲ್ಲವೋ ಅಂತಹವರಿಗೆ ಭಗವಂತನು ತನ್ನ ಕಾಲರೂಪದ ಒಂದು ದರ್ಶನವನ್ನು ಕೊಡ್ತಾನೆ ಈ ಕಾಲರೂಪದಲ್ಲಿ ವ್ಯಕ್ತಿಯು ಭಗವಂತನಿಂದ ಶಿಕ್ಷೆಗೊಳಪಡ್ತಾನೆ ಯಾಕಂದ್ರೆ ಕಾಲ ಅಥವಾ ಭಯ ಅಥವಾ ಸಾವು ಇವುಗಳಿಂದ ಆತನು ಶಿಕ್ಷೆಗೆ ಒಳಪಡುತ್ತಾನೆ ಭಗವಂತನಿಂದ ಆ ವ್ಯಕ್ತಿಗಳು ಶಿಕ್ಷೆಗೆ ಒಳಪಡ್ತಾರೆ ಮತ್ಸರಿಗಳನ್ನ ಇಂತಹ ಮತ್ಸರಿಗಳನ್ನೆಲ್ಲ ನಾಶ ಮಾಡಲಿಕ್ಕೋಸ್ಕರ ಭಗವಂತನು ಕಾಲರೂಪನಾಗಿ ಬಂದಿದ್ದಾನೆ ಆತನ ಒಂದು ಉದ್ದೇಶ ಏನಿದೆ ಅದರ ಒಂದು ಭಾಗವಾಗಿಯೇ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿ ನಾರದರು ಯುಧಿಷ್ಠಿರ ಮಹಾರಾಜನಿಗೆ ಸಮಾಧಾನವನ್ನ ಮಾಡ್ತಾ ಇದ್ದಾರೆ ನಿಷ್ಪಾದಿತಂ ದೇವ ಕೃತ್ಯ ಮವ ಶೇಷಂ ಪ್ರತೀಕ್ಷತೆ ತಾವದ್ಯೂಯಂ ಅವೇಕ್ಷಧ್ವಂ ಭವೇತ್ ಯಾವದಿ ಈಶ್ವರಃ ದೇವತೆಗಳಿಗೆ ಸಹಾಯ ಮಾಡಲು ಭಗವಂತನು ಆಗಲೇ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ ಈಗ ಉಳಿದದ್ದನ್ನು ನಿರೀಕ್ಷಿಸುತ್ತಿದ್ದಾನೆ ನೀವು ಪಾಂಡವರು ಭಗವಂತನು ಈ ಭೂಮಿಯ ಮೇಲೆ ಇರುವವರೆಗೂ ಕಾಯಬಹುದು ಇಲ್ಲಿ ನಾರದ ಮುನಿಗಳು ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ರು ಒಂದು ವಿಚಾರವನ್ನು ಹೇಳುವುದಿಲ್ಲ ಏನಂದ್ರೆ ಯಾದವರು ಪರಸ್ಪರ ಹೊಡೆದಾಟಿಕೊಂಡು ನಾಶವಾಗಿದ್ದಾರೆ ಹಾಗೆ ಶ್ರೀಕೃಷ್ಣನು ಕೂಡ ಈಗ ಸದ್ಯಕ್ಕೆ ಅವತಾರವನ್ನು ಸಮಾಪ್ತಿ ಮಾಡಲಿಕ್ಕಿದ್ದಾನೆ ಯಾಕಂದ್ರೆ ತಾನು ಬಂದಂತಹ ಉದ್ದೇಶ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆಗಿ ಹೋಗಿದೆ ಆಗಿರಬೇಕಾದ್ರೆ ಭಗವಂತ ತಾನು ಶರೀರವನ್ನು ತ್ಯಾಗ ಮಾಡಿದ್ದಾನೆ ಅನ್ನುವ ಮಾತನ್ನ ವಿದುರರು ಹೇಳುವುದಿಲ್ಲ ಇಲ್ಲಿ ನಾರದ ಮುನಿಗಳು ಹೇಳುವುದಿಲ್ಲ ವಿದುರರು ಕೂಡ ಹೇಳಲಿಲ್ಲ ನಾರದ ಮುನಿಗಳು ಕೂಡ ನೇರವಾಗಿ ಹೇಳದೇ ಇದ್ರೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಭಗವಾನ್ ಶ್ರೀಕೃಷ್ಣನು ಎಲ್ಲಿಯವರೆಗೆ ಭೂಮಿಯ ಮೇಲೆ ಇರ್ತಾನೆ ಅಲ್ಲಿಯವರೆಗೆ ನೀವು ರಾಜ್ಯವನ್ನ ಆಳಬಹುದು ಮತ್ತೆ ನೀವು ಹೊರಟು ಬಿಡಿ ಅಂದ್ರೆ ನಿಮ್ಮ ಕಿವಿಗೆ ಶ್ರೀಕೃಷ್ಣನ ಅವತಾರ ಸಮಾಪ್ತಿಯಾದಂತಹ ವಿಚಾರ ಯಾವಾಗ ಬಂದು ಬೀಳ್ತದೋ ಅವತ್ತೇ ನೀವು ಗೃಹತ್ಯಾಗವನ್ನ ಮಾಡಿಬಿಡಿ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜನಿಗೂ ಕೂಡ ಆತನ ಮುಂದಿನ ಜೀವನದ ಒಂದು ಧ್ಯೇಯವನ್ನ ಇಲ್ಲಿ ನಾರದ ಮುನಿಗಳು ತಿಳಿಸಿಕೊಡ್ತಾ ಇದ್ದಾರೆ ಧೃತರಾಷ್ಟ್ರ ಸಹ ಭ್ರಾತೃ ಗಾಂಧರ್ಯ ಚ ಸ್ವಭಾರ್ಯಯ ದಕ್ಷಿಣೇನ ಹಿಮವತ ಋಷೀಣಾಮ ಆಶ್ರಮಂ ಗತ ಈಗ ಭವಿಷ್ಯದ ಕುರಿತಾಗಿ ನಾರದ ಮುನಿಗಳು ತಿಳಿಸ್ತಾರೆ ಏನಾಗುತ್ತದೆ ಈ ಧೃತರಾಷ್ಟ್ರ ಗಾಂಧಾರಿ ವಿದುರರು ಏನು ಮಾಡ್ತಾರೆ ಮುಂದಕ್ಕೆ ಓ ರಾಜನೇ ನಿನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರ ಅವನ ತಮ್ಮನಾದ ವಿದುರ ಮತ್ತು ಧೃತರಾಷ್ಟ್ರನ ಮಡದಿಯಾದಂತಹ ಗಾಂಧಾರಿ ಇವರು ಮಹರ್ಷಿಗಳ ಆಶ್ರಮಗಳಿರುವ ಹಿಮಾಲಯ ಪರ್ವತದ ದಕ್ಷಿಣ ಭಾಗಕ್ಕೆ ಹೋಗಿದ್ದಾರೆ ಇದನ್ನ ಸಪ್ತಸ್ರೋತ ಅಂತ ಹೇಳಿ ಕರೆಯುತ್ತಾರೆ ಮುಂದಿನ ಶ್ಲೋಕದಲ್ಲಿ ಇದನ್ನ ತಿಳಿಸ್ತಾರೆ ಸ್ರೋತ್ರೋಭಿ ಸಪ್ತಭಿರ್ಯ ವೈಸ್ವರ್ಧುರ್ಣಿ ಸಪ್ತಧಾವ್ಯಧಾತ್ ಸಪ್ತಾನಾಂ ಪ್ರೀತಯೇ ನ ಸಪ್ತಸ್ರೋತ ಪ್ರತ್ಯಕ್ಷತೆ ಆ ಸ್ಥಳವನ್ನು ಸಪ್ತಸ್ರೋತ ಏಳು ವಿಭಾಗವಾಗಿತ್ತು ಎಂದು ಕರೆಯಲಾಗಿದೆ ಏಕೆಂದರೆ ಅಲ್ಲಿ ಪವಿತ್ರ ಗಂಗೆಯ ಪ್ರವಾಹ ಏಳು ಶಾಖೆಗಳಾಗಿ ವಿಭಜಿತವಾಗಿದೆ ಇದನ್ನು ಸಪ್ತ ಮಹರ್ಷಿಗಳ ತೃಪ್ತಿಗಾಗಿ ಮಾಡಲಾಗಿತ್ತು
ಸಪ್ತರ್ಷಿಗಳ ಪ್ರೀತಿಗೋಸ್ಕರ ಅಲ್ಲಿ ಗಂಗೆಯು ತಾನು ಮೂರು ವಿಭಾಗವಾಗಿ ತಾನು ಏಳು ವಿಭಾಗವಾಗಿ ಹರಿತಾಳೆ. ಅದನ್ನು ಸಪ್ತಸ್ರೋತ ಅಂತ ಕರೀತಾರೆ. ಆ ಸಪ್ತಸ್ರೋತ ಇರುವಂತಹ ಸ್ಥಳಕ್ಕೆ ಹೋಗಿ ಇಲ್ಲಿ ಧೃತರಾಷ್ಟ್ರ, ಗಾಂಧಾರಿ ಮತ್ತೆ ವಿದುರ ಮೂರು ಜನ ಅಲ್ಲಿಗೆ ತಪಸ್ಸನ್ನು ಆಚರಿಸಲಿಕ್ಕೆ ಹೊರಟು ಹೋಗಿದ್ದಾರೆ. ಅಲ್ಲಿ ತಲುಪಿದ ನಂತರ ಯುಧಿಷ್ಠಿರ ಧೃತರಾಷ್ಟ್ರ ಏನು ಮಾಡಿದ, ಇಲ್ಲಿ ಅಷ್ಟಾಂಗ ಯೋಗದ ಒಂದು ಸ್ವಲ್ಪ ವರ್ಣನೆ ಬರ್ತದೆ. ಹೇಗೆ ಧೃತರಾಷ್ಟ್ರ ತನ್ನ ಸಾಧನೆಯನ್ನು ಪ್ರಾರಂಭಿಸಿದ ಅಂತ ಹೇಳಿ. ಧೃತರಾಷ್ಟ್ರನು ಹಿಂದೆ ಬಹಳಷ್ಟು ಅನ್ಯಾಯವನ್ನ ಮಾಡಿದ್ದಾನೆ ಪಾಂಡವರಿಗೆ. ಆದ್ದರಿಂದ ಆತನು ಭಕ್ತಿಯನ್ನ ಮಾಡಿದ್ರು ಕೂಡ ಅವನಿಗೆ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶ ದೊರಕದೇ ಇರಬಹುದು. ಆದರೆ ಕನಿಷ್ಠ ಪಕ್ಷ ತಾನು ಇಂದ್ರಿಯ ನಿಗ್ರಹವನ್ನ ಮಾಡಿ ತನ್ನ ಜೀವನದ ಮುಂದಿನ ದಾರಿಯಲ್ಲಿ ಅಥವಾ ಮುಂದಿನ ಜೀವನದಲ್ಲಿ ಮುಂದಿನ ಶರೀರದಲ್ಲಿ ಉತ್ತಮವಾದಂತಹ ಒಂದು ಗತಿಯನ್ನು ಪಡೀಲಿಕ್ಕೆ ಕನಿಷ್ಠ ಪಕ್ಷ ಅವನಿಗೆ ಸಾಧ್ಯವಾಗಲಿ, ಒಂದು ಭಕ್ತರ ಮನೆಯಲ್ಲಿ ಹುಟ್ಟುವಂತಹ ಒಂದು ಅವಕಾಶವಾದರೂ ಆಗಲಿ ಇತ್ಯಾದಿ ಯೋಚನೆಗಳನ್ನ ತಿಳಿಸಿ ಮಾಡಿ ಆ ಒಂದು ಧೃತರಾಷ್ಟ್ರನಿಗೆ ಬೇಕಾದಂತಹ ಸದ್ಗತಿ ಪ್ರಾಪ್ತವಾಗಲಿ ಅನ್ನುವಂತಹ ಉದ್ದೇಶದಿಂದ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ವಿದುರನು ಮಾಡಿದ್ದಾನೆ. 53ನೆಯ ಶ್ಲೋಕ. ಸ್ನಾತ್ವಾನುವಸನಂ ತಸ್ಮಿನ್ ಹುತ್ವಾ ಚಾಗ್ನಿತ್ಯ ತಾದ್ವಿಧಿ ಅಬ್ಧಕ್ಷ ಉಪಶಾಂತಾತ್ಮ ಸ ಆಸ್ತೆ ವಿಗತರ್ಷಣ. ದಿನವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಸ್ನಾನ ಮಾಡುತ್ತಾ ಅಗ್ನಿಹೋತ್ರಗೈಯುತ್ತಾ ನೀರನ್ನು ಮಾತ್ರ ಕುಡಿದು ಧೃತರಾಷ್ಟ್ರನು ಸಪ್ತಸ್ರೋತದ ತೀರದಲ್ಲಿ ಅಷ್ಟಾಂಗ ಯೋಗವನ್ನು ಆರಂಭಿಸುವುದರಲ್ಲಿ ಮಗ್ನನಾಗಿದ್ದಾನೆ. ಇದು ಮನಸ್ಸು ಮತ್ತು ಇಂದ್ರಿಯಗಳ ನಿಗ್ರಹಕ್ಕೆ ಸಹಾಯಕವಾಗುತ್ತದೆ. ಅಲ್ಲದೆ ಕೌಟುಂಬಿಕ ಮೋಹದ ಆಲೋಚನೆಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ಸ್ನಾನ ಅನ್ನುವಂಥದ್ದು ಬಹಳ ಮುಖ್ಯ. ಅದು ನಮ್ಮ ಅಂತರಂಗ ಬಹಿರಂಗ ಎರಡನ್ನೂ ಕೂಡ ಶುದ್ಧ ಮಾಡಲಿಕ್ಕೆ ಪ್ರಮುಖವಾಗಿ ತಣ್ಣೀರಿನಿಂದ ಮಾಡುವಂತಹ ಸ್ನಾನ ಅಂತರಂಗ ಬಹಿರಂಗ ಎರಡನ್ನು ಕೂಡ ಶುದ್ಧ ಮಾಡುತ್ತದೆ. ಕೇವಲ ಶರೀರದಲ್ಲಿರುವ ಕೊಳೆಯನ್ನು ಮಾತ್ರ ಅಲ್ಲ, ಅದು ಮನಸ್ಸಿನಲ್ಲಿರುವಂತಹ ಎಲ್ಲ ದುಗುಡಗಳನ್ನು ದೂರ ಮಾಡಿ ಒಂದು ನವ ಉತ್ಸಾಹವನ್ನ ಕೊಡುವಂತಹ ಶಕ್ತಿ ಅದಕ್ಕಿದೆ. ಮೂರು ಹೊತ್ತು ಸ್ನಾನವನ್ನ ಮಾಡಿ ಅಗ್ನಿಹೋತ್ರವನ್ನ ಮಾಡಿ ಧೃತರಾಷ್ಟ್ರನು ತನ್ನ ಅಷ್ಟಾಂಗ ಯೋಗವನ್ನ ಪ್ರಾರಂಭಿಸಿದನು. ಯೌಗಿಕ ಆಸನವನ್ನು ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪರಮಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸಬಹುದು. ಆ ಮೂಲಕ ಸತ್ವ ರಜಸ್ಸು ಮತ್ತು ತಮೋಗುಣಗಳ ಎಂಬ ಐಹಿಕ ತ್ರಿಗುಣಗಳ ಕಶ್ಮಲದಿಂದ ಆತನು ಅಬಾಧಿತನಾಗುವನು. ಈ ಅಷ್ಟಾಂಗ ಯೋಗವನ್ನ ಕೃತಕವಾಗಿ ನಾವು ಅಭ್ಯಾಸ ಮಾಡುವುದರ ಮುಖಾಂತರವಾಗಿ ನಮ್ಮ ಶರೀರವು ನಾವು ಮಾಡುವಂತಹ ತಪಸ್ಸಿಗೆ ಬೇಕಾದಂತಹ ಒಂದು ಪೂರಕವಾದಂತಹ ವಾತಾವರಣವನ್ನ ನಮಗೆ ಕೊಡುತ್ತದೆ, ಅದಕ್ಕೆ ಸಹಕರಿಸುತ್ತದೆ. ನಮ್ಮ ಶರೀರವು ನಾವು ಮಾಡುವಂತಹ ಸಾಧನೆಗೆ ಸಹಕಾರವನ್ನ ಕೊಡುತ್ತದೆ. 54ನೇ ಶ್ಲೋಕ. ಜಿತಾಸನೋ ಜಿತಶ್ವಾಸ ಪ್ರತ್ಯಾಹೃತ ಷಂಡಿಂದ್ರಿಯ ಷಡಿಂದ್ರಿಯ ಹರಿಭಾವನೆಯ ಸ್ವಸ್ಥ ರಜ ಸತ್ವತ ತಮೋಮಲ. ಯೌಗಿಕ ಆಸನವನ್ನು ಪ್ರಾಣಾಯಾಮವನ್ನು ವಶಪಡಿಸಿಕೊಂಡವನು ಪರಾತ್ಪರ ದೇವೋತ್ತಮ ಪರಮಪುರುಷನತ್ತ ಇಂದ್ರಿಯಗಳನ್ನು ತಿರುಗಿಸಬಹುದು. ಆ ಮೂಲಕ ಸತ್ವ ರಜಸ್ಸು ತಮಸ್ಸುಗಳೆಂಬ ಐಹಿಕ ತ್ರಿಗುಣಗಳ ಕಶ್ಮಲಗಳಿಂದ ಅವನು ಅಬಾಧಿತನಾಗುವನು. ಯುಧಿಷ್ಠಿರ ಧೃತರಾಷ್ಟ್ರನು ಮಾಡಿದಂತಹ ಅಷ್ಟಾಂಗ ಯೋಗವನ್ನ ಇಲ್ಲಿ ನಾಲ್ಕು ವಿಚಾರಗಳ ಮುಖಾಂತರ ತಿಳಿಸಬಹುದು. ಒಂದು, ಉಪಶಾಂತಾತ್ಮ ಅಂತ ಕರೀತಾರೆ 53ನೇ ಶ್ಲೋಕದಲ್ಲಿ ಇದೆ. ಉಪಶಾಂತಾತ್ಮ ಅಂದ್ರೆ ಇಂದ್ರಿಯ ಮತ್ತು ಮನಸ್ಸನ್ನ ಮೊದಲು ಆತನು ನಿಗ್ರಹ ಮಾಡಿದ. ಆಮೇಲೆ ವಿಗತೈಷಣಃ, ವಿಗತೈಷಣಃ ಅಂತ ಹೇಳಿದ್ರೆ ಈ ಕೌಟುಂಬಿಕ ವಿಚಾರಗಳ ಕುರಿತಾಗಿ ಸಂಸಾರದ ಯೋಚನೆ ಏನಿದೆ ಅವುಗಳಿಂದ ಆತನು ಮುಕ್ತಿಯನ್ನ ಪಡೆದ, ಬಿಡುಗಡೆಯನ್ನ ಪಡೆದ. ಇಷ್ಟು ಮಾಡಿದ ಮೇಲೆ ಇಂದ್ರಿಯವನ್ನ ನಿಗ್ರಹ ಮಾಡಿದ, ಇಂದ್ರಿಯದ ಮೇಲಿರುವಂತಹ ಮನಸ್ಸನ್ನ ಭಗವಂತನಲ್ಲಿ ನೆಲೆ ನಿಲ್ಲಿಸಿದ, ಸಂಸಾರದಿಂದ ತೆಗೆದು ಭಗವಂತನಲ್ಲಿ ನೆಲೆ ನಿಲ್ಲಿಸ್ತಾನೆ. ಅದನ್ನ ಹರಿಭಾವನೆಯ ಅಂತ ಕರೀತಾರೆ, ಹರಿಯ ನಿರಂತರವಾದಂತಹ ಚಿಂತನೆ. ಕೊನೆಯದಾಗಿ ಮೂರು ಗುಣಗಳ ಪ್ರಭಾವದಿಂದ ಆತನು ಬಿಡುಗಡೆಯನ್ನ ಪಡೆಯುತ್ತಾನೆ. ಹೀಗೆ ಈ 53ನೆಯ ಶ್ಲೋಕದಲ್ಲಿ
ಧೃತರಾಷ್ಟ್ರ ಮಹಾರಾಜನ ಒಂದು ದಿನಚರಿಯ ಕುರಿತಾಗಿ ನಮಗೆ ತಿಳಿಸ್ತಾರೆ. ಧೃತರಾಷ್ಟ್ರ, ಗಾಂಧಾರಿ ಮತ್ತೆ ವಿದುರರ ಕುರಿತಾಗಿ 55ನೆಯ ಶ್ಲೋಕ. ಧೃತರಾಷ್ಟ್ರನು ತನ್ನ ಶುದ್ಧ ಸ್ವರೂಪವನ್ನು ಬುದ್ಧಿಯೊಡನೆ ತಿಳಿಸಬೇಕಾಗಿದೆ. ಆ ಬಳಿಕ ಜೀವಸತ್ತೆಯಾಗಿ ಪರಬ್ರಹ್ಮನೊಂದಿಗೆ ತನ್ನ ಗುಣಾತ್ಮಕ ಏಕತೆಯ ಅರಿವನ್ನು ಅವನು ಪಡೆದು ಪರಮಸತ್ತೆಯಲ್ಲಿ ಲೀನವಾಗಬೇಕಾಗಿದೆ. ಆಕಾಶದ ಆವರಣದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ವ್ಯೋಮಕ್ಕೆ ಏರಬೇಕಾಗಿದೆ. ಇದು ಅಷ್ಟಾಂಗ ಯೋಗದ ಬೇರೆ ಬೇರೆ ಹಂತಗಳನ್ನು ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ತ್ವಸ್ತ್ವಮಾಯ ಗುಣೋದರ್ಗೋ ನಿರುದ್ಧ ಕರ್ಣಾಶ್ರಯ ಕರ್ಣಾಶ್ರಯ ನಿವರ್ತಿತ ಅಖಿಲಹಾರ ಆಸ್ತೆ ಸ್ಥಾಣುರಿ ಸ್ಥಾಣುರಿವಾಚಲ ತಸ್ಯಾಂತರಾಯೋ ವೈ ವೈವಾಭೋ ಸನ್ಯಸ್ತ ಅಖಿಲ ಕರ್ಮಣಃ. ಅನುವಾದ: ಬಹಿರಂಗವಾಗಿಯೂ ಅವನು ಎಲ್ಲ ಇಂದ್ರಿಯಗಳ ಕ್ರಿಯೆಗಳನ್ನು ತ್ಯಜಿಸಬೇಕಾಗಿದೆ. ಐಹಿಕ ತ್ರಿಗುಣಗಳಿಂದ ಪ್ರಭಾವಿತರಾದ ಇಂದ್ರಿಯಗಳ ಪರಸ್ಪರ ಕ್ರಿಯೆಗಳಿಗೆ ಅವಕಾಶ ಕೊಡದವನು ಆಗಬೇಕಾಗಿದೆ. ಎಲ್ಲ ಐಹಿಕ ಕರ್ತವ್ಯಗಳನ್ನು ತ್ಯಜಿಸಿದ ಬಳಿಕ ಮಾರ್ಗದಲ್ಲಿನ ಎಲ್ಲ ಅಡೆತಡೆಗಳ ಮೂಲಗಳನ್ನು ಮೀರಿ ಅಚಲನಾಗಿ ಪ್ರತಿಷ್ಠಿತನಾಗಬೇಕು. ಧೃತರಾಷ್ಟ್ರ ಈ ಎಲ್ಲ ಹಂತಗಳನ್ನ ಒಂದೊಂದಾಗಿಯೇ ಸಾಧಿಸ್ತಾ ತಾನು ಮುಂದುವರಿತಾ ಇದ್ದಾನೆ ತನ್ನ ಆಧ್ಯಾತ್ಮಿಕ ಜೀವನದಲ್ಲಿ. ಸವಾ ಅದ್ಯತನಾದ್ ರಾಜನ್ ಪರತ ಪಂಚಮೇಹನಿ ಕಲೇವರಂ ಹಾಸ್ಯತಿ ಸ್ವಂ ತಚ್ಚ ಭವೇ ಭವಿಷ್ಯತಿ. ಓ ರಾಜನೇ, ಪ್ರಾಯ ಇಂದಿನಿಂದ 5ನೆಯ ದಿನಕ್ಕೆ ಆತ ದೇಹವನ್ನು ತ್ಯಜಿಸುವನು. ಅವನ ದೇಹವು ಸುಟ್ಟು ಬೂದಿಯಾಗುವುದು. ಇದು ನಾರದರು ಹೇಳುವಂತಹ ಭವಿಷ್ಯವಾಣಿ. ಇವತ್ತಿನಿಂದ 5 ದಿನಕ್ಕೆ ಇನ್ನು ಧೃತರಾಷ್ಟ್ರನು ಶರೀರವನ್ನು ತ್ಯಾಗ ಮಾಡ್ತಾನೆ. ಆತನ ಶರೀರವು ಕೂಡ ಅದು ನಾಶವಾಗಿ ಹೋಗುತ್ತದೆ. ದಹ್ಯಮಾನಿ ಅಗ್ನಿ ಭಿದೇ ದೇಹೆ ಪ್ರತ್ಯು ಪತ್ನಿ ಸೋಟಜೆ ಸಹೋಟಜೆ ಬಹಿಸ್ಥಿತ ಪತಿಂ ಸಾಧ್ವಿ ತಮಗ್ನಿಮನು ವೀಕ್ಷ್ಯತಿ. ಧೃತರಾಷ್ಟ್ರನು ಯೋಗಶಕ್ತಿಯ ಬೆಂಕಿಯಲ್ಲಿ ತನ್ನ ಪರ್ಣಶಾಲೆಯೊಂದಿಗೆ ಉರಿದು ಹೋಗುವನು. ಗಂಡನನ್ನು ಹೊರಗಿನಿಂದ ಗಮನಿಸುತ್ತಿರುವ ಪತಿವ್ರತೆಯು ತದೇಕ ಚಿತ್ತದಿಂದ ಬೆಂಕಿಯನ್ನು ಪ್ರವೇಶಿಸುವಳು. ಧೃತರಾಷ್ಟ್ರ ಈಗ ಯುಧಿಷ್ಠಿರ ಕೇಳಬಹುದು, ಧೃತರಾಷ್ಟ್ರ ಇನ್ನು 5 ದಿನದಲ್ಲಿ ಶರೀರ ತ್ಯಾಗ ಮಾಡಿದರೆ ಅಂತ್ಯ ಸಂಸ್ಕಾರವನ್ನು ಮಾಡುವಂತಹ ಜವಾಬ್ದಾರಿ ನಾವು ನಡೆಸಬೇಕಲ್ಲ ಅಂತೇಳಿ. ಆದರೆ ಅದರ ಅಗತ್ಯ ಇಲ್ಲ, ಯಾಕಂದ್ರೆ ಧೃತರಾಷ್ಟ್ರ ತನ್ನ ಸ್ವಂತ ಅಗ್ನಿಯಿಂದ ಶರೀರದ ಅಗ್ನಿಯಿಂದ ತನ್ನ ಶರೀರವನ್ನ ಭಸ್ಮ ಮಾಡ್ತಾನೆ. ಹಾಗೆ ಅದೇ ರೀತಿಯಲ್ಲಿ ಪತಿವ್ರತಿಯಾದಂತಹ ಗಾಂಧಾರಿಯು ಕೂಡ ತನ್ನ ಗಂಡನ ದಾರಿಯಲ್ಲಿ ನಡೆದು ತಾನು ಕೂಡ ಆ ಒಂದು ಅಗ್ನಿಗೆ ತನ್ನನ್ನ ಅರ್ಪಣೆ ಮಾಡಿಕೊಳ್ಳುತ್ತಾಳೆ. ನಂತರ ವಿದುರನ ಕಥೆ ಏನಾಯಿತು? ಧೃತರಾಷ್ಟ್ರ ಮತ್ತೆ ಗಾಂಧಾರಿ ಇಬ್ಬರು ಕೂಡ ಅಗ್ನಿಯನ್ನ ಪ್ರವೇಶ ಮಾಡಿದ್ರು. ಧೃತರಾಷ್ಟ್ರ ತನ್ನ ಸ್ವಂತ ಅಗ್ನಿಯಿಂದ ಸುಟ್ಟು ಹೋಗ್ತಾನೆ, ತನ್ನ ಶರೀರವನ್ನ ಅಗ್ನಿಗೆ ಅರ್ಪಿಸ್ತಾನೆ. ಹಾಗೆ ಗಾಂಧಾರಿಯು ಕೂಡ ತನ್ನ ಪತಿಯ ದಾರಿಯನ್ನೇ ಹಿಡಿತಾಳೆ. ವಿದುರಸ್ತು ತದಾಶ್ಚರ್ಯಂ ವಿನಾಶ ವಿಷಾಮ್ಯ ಕುರುನಂದನ ಹರ್ಷ ಶೋಕ ಯತಸ್ತಸ್ಮಾತ್ ಗಂತ ತೀರ್ಥನಿ ನಿಷೇವಕ. ವಿದುರನು ಹರ್ಷ ಶೋಕ ಸಮನ್ವಿತನಾಗಿ ಆ ಬಳಿಕ ಪವಿತ್ರ ಕ್ಷೇತ್ರವಾದ ಆ ಸ್ಥಳವನ್ನು ಬಿಟ್ಟು ಹೋಗುವನು. ಇಲ್ಲಿ ವಿದುರನಿಗೆ ಹರ್ಷವೂ ಆಗ್ತಾ ಇದೆ, ದುಃಖವೂ ಆಗ್ತಾ ಇದೆ. ಹರ್ಷ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಂಸಾರಕ್ಕೆ ಗಂಟು ಬಿದ್ದಿದ್ದಂತಹ ಧೃತರಾಷ್ಟ್ರ ಈಗ ಇಷ್ಟೊಂದು ಪ್ರಗತಿಯನ್ನ ಸಾಧಿಸಿ ತಾನು ತನ್ನ ಸ್ವಂತ ಅಗ್ನಿಯಿಂದ ಆ ಒಂದು ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಆದರೆ ದುಃಖ ಯಾಕೆ ಅಂತ ಹೇಳಿದ್ರೆ, ಇದೇ ಒಂದು ಭಕ್ತಿ ಕಾರ್ಯವನ್ನು ಮೊದಲೇ ಪ್ರಾರಂಭ ಮಾಡಿದ್ರೆ ಧೃತರಾಷ್ಟ್ರನು ಭಗವಂತನ ಧಾಮಕ್ಕೆ ಹೋಗಬಹುದಾಗಿತ್ತು. ಆದರೆ ಇಲ್ಲಿ ಆ ರೀತಿಯಾದಂತಹ ಯಾವುದೇ ವಿಚಾರವನ್ನ ತಿಳಿಸುವುದಿಲ್ಲ. ಬದಲಾಗಿ ಆತನು ತನ್ನ ಜನನ ಮರಣಗಳ ಚಕ್ರದಿಂದ ಬಿಡುಗಡೆಯಾಗುವಂತಹ ಒಬ್ಬ ವ್ಯಕ್ತಿ ಆಗ್ತಾನೆ ವಿನಃ ತಾನು ಭಗವತ್ ಪ್ರೇಮವನ್ನು ಗಳಿಸಿ ಭಗವಂತನ ಧಾಮಕ್ಕೆ ಆತನಿಗೆ ಹೋಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದ್ರೆ ಆತನು ವೈಷ್ಣವ ಅಪರಾಧವನ್ನ ಮಾಡಿದ್ದಾನೆ, ಪಾಂಡವರಿಗೆ ಅವನು ಅನ್ಯಾಯವನ್ನ ಮಾಡಿದ್ದಾನೆ.
इत्युक्त्वाथारुहत् स्वर्गं नारदा सह तुं गुरु युधिष्ठिरो वचस्तस्या हृदि कृत्वा च अच्युतः अच्युतः ಇಷ್ಟು ಮಾತನಾಡಿ ಮಹರ್ಷಿ ನಾರದರು ತಮ್ಮ ವೀಣೆಯೊಂದಿಗೆ ಅಂತರಿಕ್ಷಕ್ಕೆ ಏರಿದರು. ಯುಧಿಷ್ಠಿರನು ಅವರ ಉಪದೇಶವನ್ನು ಹೃದಯದಲ್ಲಿ ಇಟ್ಟುಕೊಂಡು ಎಲ್ಲ ಶೋಕಗಳಿಂದ ಹೊರಬರಲು ಸಮರ್ಥನಾದನು. ನಾರದ ಮುನಿಗಳ ಮಾತುಗಳನ್ನ ಕೇಳಿಸಿಕೊಂಡಂತಹ ಯುಧಿಷ್ಠಿರ ಈಗ ಸಮಾಧಾನವನ್ನ ಕಂಡುಕೊಂಡಿದ್ದಾನೆ. ಇಷ್ಟಾದ ಮೇಲೆ ತಾನು ಮುಂದಕ್ಕೆ ಏನು ಮಾಡಬೇಕು ಅನ್ನುವುದನ್ನ ಯುಧಿಷ್ಠಿರ ಯೋಚನೆ ಮಾಡ್ತಾನೆ. ಧೃತರಾಷ್ಟ್ರನು ತನ್ನ ತಾನೇ ಸಿದ್ಧಪಡಿಸಿದಂತಹ ಬೆಂಕಿಯಲ್ಲಿ ತಾನು ಸುಟ್ಟು ಹೋಗುತ್ತಾನೆ. ಗಾಂಧಾರಿಯು ಆಕೆಯ ದಾರಿಯಲ್ಲಿ ವಿಚಾರವನ್ನ ಆ ಗಾಂಧಾರಿಯು ಕೂಡ ತನ್ನ ಶರೀರವನ್ನ ತ್ಯಾಗ ಮಾಡ್ತಾಳೆ. ಮುಂದಕ್ಕೆ ವಿದುರ ಮತ್ತೆ ಮೈತ್ರಿಯರ ಸಂವಾದ ಎರಡನೇ ಅಧ್ಯಾಯದಲ್ಲಿ ಎರಡನೆಯ ಸ್ಕಂದದಲ್ಲಿ ಮುಂದುವರಿಯುತ್ತದೆ. ಅದನ್ನು ನಾವು ಮುಂದಕ್ಕೆ ನೋಡೋಣ. ಇಲ್ಲಿಗೆ ಇವತ್ತಿನ ತರಗತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೇನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಯಾಂ ಸಂಹಿತಾಯಾಂ ಪ್ರಥಮ ಸ್ಕಂದೇ ನೈಮಿಷೋಪಾಖ್ಯಾನೆ ತ್ರಯೋದಶೋಧ್ಯಾಯಃ. ಆಗಲೇ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನಿಗೆ ತಿಳಿಸಿದ್ದಾರೆ, ಶ್ರೀಕೃಷ್ಣ ಅವತಾರ ಸಮಾಪ್ತಿ ಮಾಡಿದ ಕೂಡಲೇ ಹೊರಟು ಹೋಗಿ ಅಂತ ಹೇಳಿ. ಶ್ರೀಕೃಷ್ಣನ ಅವತಾರ ಸಮಾಪ್ತಿಯ ಕುರಿತಾಗಿ ನಡೆದಂತಹ ಘಟನೆಗಳನ್ನ ತಿಳಿಸುವಂತಹ ಅಧ್ಯಾಯ ಅದು 14ನೇ ಅಧ್ಯಾಯ. ಶ್ರೀಕೃಷ್ಣನ ಅಂತರ್ಧಾನ ಅನ್ನೋದು ಈ ಅಧ್ಯಾಯದ ಹೆಸರು. ಇದರ ಕುರಿತಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ನಮಾಚಾರ್ಯ ಶ್ಲಾಘಿತಾಶ್ಲಾಘಕ್ಕೆ ಜಯ. ಧನ್ಯವಾದಗಳು. ಹರೇ ಕೃಷ್ಣ.